अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये श्रीगुरुभ्यो नमः यद्वृद्धिर्जनमोहिनी मुदमिता यद्दर्शना सज्जनाः ये नृषिप्रिय निशिचरी हन्त्रा कृतू रक्षिताः योहल्यां सपतिं व्यदात् हरदनुर्भङ्क्त्वा अवगज्जानकीं जेता वर्त्मने भार्गवस्य नगरीं रामो गतो अव्यासमाम् ರಾಘವೇಂದ್ರ ಗುರು ಸಾರ್ವಭೌಮರ ಸಂಗ್ರಹ ಸಾಮರ್ಥ್ಯ ಪ್ರತಿನಿತ್ಯ ರಾಮದೇವರ ಪೂಜೆ ಮಾಡುವ ಆ ಯೋಗ ಅದೆಲ್ಲ ಮೇಳೈಸಿ ಬಂದದ್ದು ಈ ಕೃತಿಯಲ್ಲಿ. ರಾಮಚಂದ್ರ ಭೂಮಿಯಲ್ಲಿ ಕಾಣಿಸಿಕೊಂಡ, ಇಡೀ ಜನರ ರಿಯಾಕ್ಷನ್ ಹೇಗಿತ್ತು ಅದಕ್ಕೆ ಅದನ್ನು ರಾಯರು ಹೇಳುತ್ತಾರೆ. ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾಹ ಅಂತ ಅರ್ಥ ಆಗುತ್ತೆ. ಏನು ಹೇಳಬೇಕಾದ ಅಂಶ ಏನಿಲ್ಲ. ಮುತು ಅಂದರೆ ಆನಂದ. ಮುದಂ ಇತಾಹ ಆನಂದವನ್ನು ಅನುಭವಿಸಿದರು. ಯದ್ದರ್ಶನಾತ್ ರಾಮದೇವರ ದರ್ಶನದಿಂದ ಸಜ್ಜನಾಹ ಎಲ್ಲ ಸಜ್ಜನರು ಆನಂದವನ್ನು ಅನುಭವಿಸಿದರು ಅಂತ. ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದರೆ ಎಲ್ಲರೂ ಆನಂದ ಪಡ್ತಾರೆ. ನಮ್ಮದೇ ಮಗು ಆಗಬೇಕಾಗಿಲ್ಲ, ಪಕ್ಕದ ಮನೆಯ ಮಗುವೂ ಆಗುತ್ತೆ. ಪಕ್ಕದ ಮನೆಯ ಅಪ್ಪ ಅಮ್ಮನ ಮೇಲೆ ನಮಗೆ ದ್ವೇಷ ಇದ್ದರೂ ಕೂಡ ಮಗುವನ್ನು ಪ್ರೀತಿ ಮಾಡ್ತೇವೆ, ಮುದ್ದಿಸ್ತೇವೆ. ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಎಲ್ಲಿದ್ರೂ ಒಂದು ಮಗು ಯಾರ್ದಾದರೂ ಎತ್ತಿಕೊಂಡು ಮುದ್ದಿಸ್ತೇವೆ ನಾವು. ಸಾಮಾನ್ಯವಾಗಿ ಅದು ಮಗುವನ್ನೇ ನೋಡಿ ಸಂತೋಷ ಪಡ್ತೇವೆ ಅಂತಂದರೆ ಆ ಲಕ್ಷ್ಮಣ, ಭರತ, ಶತ್ರುಘ್ನ ದೇವತೆಗಳೇ ಧರೆಗಿಳಿದು ಬಂದಾಗ, ಮಗುವಾಗಿದ್ದಾಗ ಎಷ್ಟು ಚಂದ ಇರಲಿಕ್ಕಿಲ್ಲ ನೋಡಿ, ಎಷ್ಟು ಆನಂದ ಪಡಲಿಕ್ಕಿಲ್ಲ. ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದರೆ ಆನಂದ ಎಷ್ಟಾಗಿರಲಿಕ್ಕಿಲ್ಲ. ಹಾಗಾಗಿ ಮುದಂ ಇತಾಹ ಎಲ್ರಿಗೂ ಆನಂದ ಆಯಿತು ಅಂತ ನಮ್ಮ ಆಚಾರ್ಯರಂತೂ ಭಾಳ ಚೆನ್ನಾಗಿ ಹೇಳ್ತಾರೆ. ರಾಮದೇವರು ಅವತಾರ ಮಾಡಿದರೆ ತನ್ಮಾತರಾಹ ಪೌರಜನಾಹ ಅಂತಃಪುರಾಹ ವೈಶಿಕಾಶ್ಚ ಸರ್ವೇ ಅವೇಕ್ಷಮಾಣಾಹ ಪರಮಂ ಪುಮಾಂಸಂ ಸ್ವಾನಂದಾತೃಪ್ತಾಹ ಇವ ಸಂಬಭೂಹು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು ಅಂತಂದರೆ, ಆ ರಾಮನನ್ನು ನೋಡಿ ಎಲ್ರಿಗೂ ಆನಂದ ಆಯ್ತಂತೆ. ತನ್ಮಾತರಹ ತನ್ಮಾತರಹ ಅಂತ, ಸಾಮಾನ್ಯವಾಗಿ ಅಮ್ಮ ಇರುವುದು ಒಂದೇ. ತನ್ಮಾತರಹ ಕೌಸಲ್ಯ, ಕೈಕೇಯಿ, ಸುಮಿತ್ರೆ ಎಲ್ರಿಗೂ ಆನಂದ ಆಯ್ತಂತೆ. ವೈಶೈಕ ಊರಿನ ಜನರಿಗೂ ಆನಂದ ಆಯ್ತಂತೆ. ಆ ರಾಮದೇವರನ್ನು ನೋಡುವುದೇ ಒಂದು ಸೌಭಾಗ್ಯ. ಕೃತಕೃತ್ಯ ಅಭವನ್ ಅಂತ ಹೇಳ್ತಾರೆ, ಮೋಕ್ಷ ಸುಖವನ್ನು ಅನುಭವಿಸಿದರು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಆನಂದ ಭಗವಂತನನ್ನು ಕಂಡರೆ, ದೇವತೆಗಳನ್ನು ದರ್ಶನ ಮಾಡಿದರೆ ಅಷ್ಟು ಆನಂದ ಇಡೀ ಊರಿನ ಜನರಿಗಾಯಿತು. ರಾಯರು ಹೇಳ್ತಾರೆ, ಆಚಾರ್ಯರು ಸರ್ವೇ ಅವೇಕ್ಷಮಾಣಾಹ ಪರಮಂ ಆನಂದಂ ಅವಾಪುಹು. ರಾಯರು ಇಲ್ಲಿ ಸ್ವಲ್ಪ ಇಲ್ಲಿ ಬೆಳಕು ಚೆಲ್ತಾರೆ. ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾಹ ಅಂತ ಎಲ್ರಿಗೂ ಆನಂದ ಆಗಲಿಲ್ಲ ಅಂತೆ. ರಾಯರು ಹೇಳ್ತಾರೆ ಸಜ್ಜನಾಹ ಅಂತ ಹೇಳ್ತಾರೆ. ಆಚಾರ್ಯನ ಸಜ್ಜನ ಅಂತ ಇಲ್ಲಿ ಹೇಳಲಿಲ್ಲ. ರಾಯರು ಎಲ್ಲರನ್ನೂ ಸೇರಿಸಿಕೊಂಡು ಹೇಳ್ತಾರೆ, ತಾಯಿಗೆ, ಊರಿನವರಿಗೆ, ದಶರಥರಾಜನಿಗೆ. ವಿಶೇಷತೋ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್ ಅಂತ ಪಟ್ಟಿ ಮಾಡಿ ಹೇಳ್ತಾರೆ. ರಾಯರು ಮಾತ್ರ ಸಂಗ್ರಹ ಮಾಡುವಾಗ ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾಹ ಸಜ್ಜನರಿಗೆ ಆನಂದ ಆಯಿತು ಅಂತ ಹೇಳ್ತಾರೆ. ಇದು ಸತ್ಯ. ಯಾಕೆ ಅಂತಂದರೆ ಮುಂದಿನ ದಶ ಅಯೋಧ್ಯಾಕಾಂಡಕ್ಕಿದ್ದು ಪೀಠಿಗೆ ಎಲ್ರಿಗೂ ಆನಂದ ಆಗಲಿಲ್ಲ ಅಂತೆ. ರಾಮನನ್ನು ದ್ವೇಷ ಮಾಡುವವರು ಇದ್ರು. ಅದಕ್ಕೆ ಒಬ್ಬಳು ಅವತಾರ ಮಾಡಿದವಳಿದ್ದಾಳೆ. ಕೈಕೇಯಿ ಬಂದ ಕೈಕೇಯಿಯ ಜೊತೆಗೆ ಪಾಕಿಸ್ತಾನದಿಂದ ಬಂದವಳೇ
ಈ ದುರುದ್ದೇಶದಿಂದ ಮಂತರೆ. ಹಾಗಾಗಿ ಮಂತರೆ ಮಂತರೆ ಎಂಥವರಿಗೆ ರಾಮನನ್ನು ನೋಡಿದಾಗ ಆನಂದ ಆಗಲೇ ಇಲ್ಲ, ದುಃಖ ಆಗೇ ಆಗಿತ್ತು. ಇಷ್ಟು ಒಳ್ಳೆಯ ಕೂಸು ನೋಡಿದಾಗ ಆನಂದ ಆಗಬೇಕಿತ್ತಲ್ಲ ಅಂತ ಅಂದರೆ ಆನಂದವನ್ನು ಅನುಭವಿಸುವ ಯೋಗ ಇರಬೇಕಲ್ಲ. ಎಲ್ರಿಗೂ ಆಗುವುದಿಲ್ಲ ಆನಂದ ಅಂತ ಹೇಳ್ತಾರೆ. ಹಾಗಾಗಿ ರಾಮನನ್ನು ನೋಡಿದಾಗ ಮಂತರೆ ಅಂತವರಿಗೆ ದುಃಖನೇ ಆಗ್ತಿತ್ತಂತೆ, ಸಂಕಟ ಆಗ್ತಿತ್ತಂತೆ. ಅಯ್ಯೋ ಈ ರಾಮ ಇಷ್ಟು ಚೆಂದಾಗಿದ್ದಾನಲ್ಲ ಅಂತ ಆನಂದವನ್ನು ಅವನ ಸೌಂದರ್ಯವನ್ನು ನೋಡಿ ದುಃಖ ಉಮ್ಮಳಿಸಿ ಬಂತೆ ಹೊರತು ಆನಂದ ಆಗಲಿಲ್ಲ ಅಂತ ರಾಯರು ಅದನ್ನು ಸ್ಪಷ್ಟವಾಗಿ ಬರೆದರು. ಸಜ್ಜನಾಹ ಮುದಂ ಇತಾಹ, ಸಜ್ಜನರಿಗೆ ಆನಂದ ಆಯಿತು ಹೊರತು ದುರ್ಜನರಿಗೆ ಆಗಲಿಲ್ಲ ಅಂತ. ನಮ್ಮಲ್ಲಿ ಈ ಪೂಜೆ ಆದ ಮೇಲೆಲ್ಲ ಹೇಳುವ ಒಂದು ಸಂಪ್ರದಾಯದ ಶ್ಲೋಕ ಇದೆ, ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೇವೆ ಅದನ್ನು ಒಟ್ಟಿಗೆ. ಸರ್ವೇ ಜನಾಹ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಒಂದು ಹೇಳುವಪ್ಪ. ಅದು ಅರ್ಥ ಗೊತ್ತಿದ್ದೋ ಗೊತ್ತಿರೋದೋ ಹೇಳಿ ಚಾಲ್ತಿಯಲ್ಲೇ ಹೇಳ್ತಾ ಇರ್ತೇವೆ ನಾವು. ಸರ್ವೇ ಸುಗುಣಶಾಲಿನ ಸರ್ವೇ ಆನಂದಭರಿತಃ ಮಾ ಕಶ್ಚಿತ್ ದುಃಖವಾಗ ಬೇಕು, ಯಾರಿಗೂ ದುಃಖ ಆಗಬಾರದು ಅಂತ ಹೇಳ್ತೇವೆ. ನಾವು ಪೂಜೆ ಮಾಡುವುದೇ ಯಾಕೆ ಅಂತಂದರೆ ಪಕ್ಕದ ಮನೆಗೆ ಕಿಟ್ಲೆ ಕೊಡ್ತಾನೆ ಅಂತ. ಯಾರಿಗೂ ದುಃಖ ಆಗಬಾರದು ಅಂತ ಹೇಳಿದ್ರೆ ಪಕ್ಕದ ಮನೆಗೆ ದುಃಖ ಆಗುತ್ತೆ, ನಮಗೆ ಖುಷಿ ಆಗುತ್ತೆ, ಹಾಗೆ ಪೂಜೆಯ ಫಲ ಬರುದೇ ಹಾಗೆ. ಆದ್ದರಿಂದ ಅದು ಗೊತ್ತಿದ್ದು ಹೇಳೋದಲ್ಲ, ಒಟ್ಟಿಗೆ ಹೇಳೋದು ನಾವು. ಆಚಾರ್ಯರು ಹೇಳ್ತಾರೆ ತತ್ಪರ ನಿರ್ಣಯದಲ್ಲಿ, ಇನ್ನೊಂದು ಕಡೆ ಹೇಳ್ತಾರೆ ಆಚಾರ್ಯ, ಇಲ್ಲಿ ಹೇಳೋದಿಲ್ಲ, ಇನ್ನೊಂದು ಕಡೆ ಹೇಳ್ತಾರೆ. ಭೀಮಸೇನ ದೇವರ ಬಾಯಲ್ಲಿ ಹೇಳಿಸ್ತಾರೆ. ಭೀಮಸೇನ ದೇವರು ಅವರ ಚಿಂತನೆ ಹೇಗಿತ್ತು ಅಂತ ಅಂದರೆ ನಮ್ಮ ಹಾಗೆಲ್ಲ ನೇರ ವ್ಯವಹಾರ ಅವರದು. ಅವರು ಹೇಳೋದು ಏನು ಅಂತಂದರೆ, ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯಃ ಅಂತ. ದುರ್ಯೋಧನಾದಿಗಳು ಕಷ್ಟಕ್ಕಿಂತ ಕಷ್ಟದ ಸ್ಥಿತಿಗೆ ಹೋಗಬೇಕು ಅಂತ. ನಮ್ಮ ಗುರುಗಳು ನಾವು ಅದಮಾರನಲ್ಲಿ ಓದುವಾಗ ಈ ಎಲ್ಲ ಹೇಳಿಸ್ತಿದ್ರು, ಎಲ್ಲ ಲಕ್ಷ್ಮೀ ರಸ್ತೆ ಬರಿಗ್ರ ಮಂಗಲಾಷ್ಟಕ ಎಲ್ಲ ಹೇಳಿಸ್ತಿದ್ರು, ಒಂದು 20 ನಿಮಿಷ ಬೆಳಿಗ್ಗೆ ಎದ್ದು ಹೇಳಲಿಕ್ಕುಂಟು. ಕೊನೆಗೆ ಸರ್ ಹೇಳುವಾಗ ಇದೊಂದು ಶ್ಲೋಕ ಹೇಳ್ತಿದ್ರು, ಗಟ್ಟಿ ಹೇಳ್ತಿದ್ರು, ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ, ದುರ್ಯೋಧನಾದಿಗಳು ಕಷ್ಟಕ್ಕಿಂತ ಕಷ್ಟದ ಅವಸ್ಥೆಯನ್ನು ಅನುಭವಿಸಬೇಕು ಅಂತ. ಕೇಳುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದೇನ್ರಿ ಅಂತ ಸ್ವಾಮಿಗಳ ಹತ್ರನೇ ಹೇಳ್ತಿದ್ರು. ಅದು ಇದು ಪ್ರಾಕ್ಟಿಕಲ್, ಇದು ಯಾಕೆ ಅಂತಂದರೆ ಅಂತದ ನಮ್ಮ ಹತ್ರ ಕೇಳಿ. ನಮ್ಮನ್ನು ವಿರೋಧಿಸುವವರು ಇರ್ತಾರೆ, ಅವರಿಗೆ ಸುಖ ಆಗಬೇಕು ಅಂತ ನಾವು ಬಯಸ್ತೇವ, ನಿಮ್ಮ ಬಾಯಲ್ಲಿ ಹೇಳಿ ಎಲ್ರಿಗೂ ಸುಖ ಆಗಲಿ ಅಂತ. ನಿಮ್ಗೆ ಅಂತದ ಒಳಗುಂಟ? ಈಗ ನಮ್ಮ ದೇಶ ಜಾತ್ಯತೀತವಾದ ದೇಶ, ಈ ದೇಶದ ಪ್ರಧಾನಿ ಹತ್ರನೇ ಹೋಗಿ ಕೇಳಿ, ಅಪ್ಪ ಎಲ್ರಿಗೂ ಸುಖ ಆಗಲ್ಲ ಹೇಳ್ತಾನೆ, ಹೌದು ಅಂತ ಹೇಳ್ತಾನೆ. ಮತ್ತೆ ಪಕ್ಕದ ಊರಿನವರು ಪಾಕಿಸ್ತಾನ ಇಟಲಿ ಅವರನ್ನು ಬಿಟ್ಟು ಅಂತ ಹೇಳ್ತಾನೆ. ಈಗ ಇಟಲಿ ಒಂದು ಸೇರಿಬಿಟ್ಟಿದೆ ಈಗ ಒಟ್ಟಿಗೆ. ಹಾಗಾಗಿ ನಮಗೆ ಯಾರು ಆಗುವುದಿಲ್ಲ ಅವರನ್ನು ನಾವು ಅವಾಯ್ಡ್ ಮಾಡ್ತೇವೆ, ಅವರನ್ನು ಬಿಟ್ಟು ಅಂತ. ಯಾರೇ ಇರಲಿ, ಯಾರೇ ಒಬ್ಬ ಜಾತ್ಯತೀತ ಎಲ್ಲ ಜನರನ್ನು ಪ್ರೀತಿಸುವವ ಅಂತ ಇರಲಿ, ನೀವು ಅವನ ಹತ್ರನೇ ಹೋಗಿ ಕೇಳಿ ಎಲ್ಲರೂ ಒಳ್ಳೆಯವರು ಆಗಲ ಅಂತ. ಒಪ್ಪುವುದಿಲ್ಲ ಅವನು ಎಲ್ರಿಗೂ ಅಂತ ಅಂದರೆ ಒಪ್ಪುವುದಿಲ್ಲ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅವ್ರ ಹತ್ರ ಕೇಳಿ, ಬ್ರಾಹ್ಮಣರನ್ನು ಹೊರತು ಅಂತ ಅವರು ಹೇಳ್ತಾರೆ. ನಾವು ಹಾಗೆಲ್ಲ ಜಾತಿಯಿಂದ ನಾವು ಹೇಳೋವರಲ್ಲ. ನಾವು ಹೇಗೆ ಹೇಳ್ತೇವೆ ಅಂತಂದರೆ, ದುರ್ಯೋಧನಾದಯ ನಮ್ಮದು ಕೆಟಗರಿ ಅಷ್ಟೇ, ದುರ್ಯೋಧನನಂಥವರು ದುಃಖವನ್ನು ಅನುಭವಿಸಲಿ. ಅಂದರೆ ದುರ್ಯೋಧನ ಅಂದರೆ ಕಲಿ ಅಥವಾ ಮಿಸಸ್ ಕಲಿ, ಅವರನ್ನು ಬಿಟ್ಟು ಉಳಿದವರಿಗೆ ಅಂತ ಅರ್ಥ. ಅಂದರೆ ಮಂತರೆಯನ್ನು ಬಿಟ್ಟು, ದುರ್ಯೋಧನನನ್ನು ಬಿಟ್ಟು, ಅವನ ಬೆನ್ನ ಹಿಂದೆ ಹೋಗುವವರನ್ನು ಬಿಟ್ಟು ಉಳಿದವರಿಗೆ ಸುಖ ಆಗಲಿ. ಹಾಗಾಗಿ ರಾಯರು ಆ ಸಂಗ್ರಹಿಸುವ ಶಬ್ದ ಭಾಳ ಚೆನ್ನಾಗಿದೆ. ಅಂದರೆ ಆಚಾರ್ಯರ ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ಹೇಳ್ತಾರೆ, ಅದನ್ನು ರಾಯರು ಇಲ್ಲಿಯೇ ಸೇರಿಸಿಕೊಂಡು ರಾಮನನ್ನು ಕಂಡಾಗ ಎಲ್ರಿಗೂ ಆನಂದ ಆಯಿತು ಅಂದರೆ ಆನಂದ ಯಾರಿಗಾಯಿತು? ಅವರು ಸಜ್ಜನರು. ಸಜ್ಜನರಿಗೆ ರಾಮನನ್ನು ನೋಡಿದಾಗ ಆನಂದ ಆಯಿತು. ಇದು ಅನ್ಯೋನ್ಯಾಶ್ರಯ ಅಂದರೆ ರಾಮನನ್ನು ನೋಡಿ ಯಾರು ಆನಂದ ಪಟ್ಟರು ಅವರು ಸಜ್ಜನರು ಅಂತ ಅರ್ಥ. ಸಜ್ಜನರು ಅಂತಂದರೆ ರಾಮನನ್ನು ನೋಡಿ ಆನಂದ ಅನುಭವಿಸಿದ್ರು. ಇದು ವ್ಯಾಪ್ತಿ, ಸಮವ್ಯಾಪ್ತಿ. ಅದನ್ನು ರಾಯರಿಲ್ಲಿ ಹೇಳ್ತಾರೆ, ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾಹ. ಎಲ್ಲ ಜನರಿಗಲ್ಲ, ಸಜ್ಜನರಿಗೆ ರಾಮನನ್ನು ಕಂಡಾಗ ಆನಂದ ಅನುಭವ ಆಯಿತು ಅಂತ. ಅದು ಮುತು ಶಬ್ದವನ್ನು ಹಾಕಿದ್ದಾರೆ, ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ. ಇದು ಉಪನಿಷತ್ತು ಹೇಳುವ ಶಬ್ದ ಇದು. ನಮ್ಮ ಭಾಷೆಯಲ್ಲಿ ಇಂತಹ ಶಬ್ದಗಳಿಲ್ಲ, ಅದು ಉಪನಿಷತ್ತಲ್ಲಿ ಬರತಕ್ಕಂತಹ ಶಬ್ದ.
ಇದು ಸ್ವರೂಪಾನಂದವನ್ನು ಹೇಳುವ ಶಬ್ದ. ಅದನ್ನು ಮುದಂ ಇತಾಹ, ಸ್ವರೂಪಾನಂದವನ್ನು ಅನುಭವಿಸಿದರು ಸಜ್ಜನರು. ಯಾಕೆ ಅಂತಂದರೆ ಸ್ವರೂಪಾನಂದ ಯಾವಾಗುತ್ತೆ? ಯದ್ದರ್ಶನಾತ್ ತದಧಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ತದ್ದೇವದೇ. ಭಗವಂತನ ದರ್ಶನ ಆಯಿತು ಅಂತಂದರೆ ಪ್ರಾರಬ್ಧ ಕರ್ಮ ಹೋದ ಬಳಿಕ ಸ್ವರೂಪಾನಂದ ಆವಿರ್ಭಾವ ಆಗ್ತದೆ. ರಾಮ ಅಂದರೆ ಸಾಕ್ಷಾತ್ ಭಗವಂತ. ಲಕ್ಷ್ಮಣಾದಿಗಳಲ್ಲಿ ಭಗವಂತನ ಸಂಕರ್ಷಣಾದಿ ರೂಪಗಳ ವಿಶೇಷವಾದ ಆವೇಶ ಸನ್ನಿಧಾನ. ಹಾಗಾಗಿ ಭಗವಂತನದ್ದೇ ಚತುರೂಪಗಳ ವ್ಯೂಹ ಒಟ್ಟಿಗೆ ಧರೆಗಿಳಿದು ಬಂದದ್ದರಿಂದ ಅದನ್ನು ನೋಡಿದಾಗ ಆನಂದ ಆಯಿತು. ಯದ್ದರ್ಶನಾತ್ ಅಂತ, ಅದು ರಾಮಚಂದ್ರ, ಅದು ವಾಸುದೇವ ರೂಪ. ಲಕ್ಷ್ಮಣನಲ್ಲಿ ಸಂಕರ್ಷಣ, ಭರತನಲ್ಲಿ ಪ್ರದ್ಯುಮ್ನ, ಶತ್ರುಘ್ನನಲ್ಲಿ ಅನಿರುದ್ಧ ರೂಪದ ಸನ್ನಿಧಾನ. ಹಾಗಾಗಿ ರಾಮನನ್ನು ನೋಡಿದಾಗ, ಅರ್ಥಾತ್ ವಾಸುದೇವನನ್ನು ನೋಡಿದಾಗ ಸ್ವರೂಪಾನಂದ ಆವಿರ್ಭಾವ ಆಗಲೇಬೇಕು. ಯಾಕಂದರೆ ನಿಜಮುಕ್ತಿ ಪದಪ್ರದಾತ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ, ನಿರ್ಣಯದಲ್ಲಿ ಹೇಳ್ತಾರೆ. ಹಾಗಾಗಿ ವಾಸುದೇವನ ದರ್ಶನ ಅದು ಮೋಕ್ಷಪ್ರದವಾದ ರೂಪದ ದರ್ಶನ. ಹಾಗಾಗಿ ವಾಸುದೇವನೇ ರಾಮನಾಗಿ ಧರೆಗಿಡಿದು ಬಂದದ್ದರಿಂದ ರಾಮನನ್ನು ಕಂಡಾಗ ಮೋಕ್ಷದ ಸ್ವರೂಪಾನಂದ ಆಯಿತು ಅಂದರೆ ಆಶ್ಚರ್ಯ ಅಲ್ಲ, ಅದು ಸಜ್ಜನರಿಗೆ. ಯದ್ದರ್ಶನಾತ್, ಭಗವಂತನ ರಾಮನ ದರ್ಶನದಿಂದ, ವಾಸುದೇವ ರೂಪದ ದರ್ಶನದಿಂದಾಗಿ ಮುದಂ ಇತಾಹ ಸಜ್ಜನರಿಗೆ ಆನಂದಾಯಿತು ಅಂತ ರಾಯರು ಸೂಚನೆ ಮಾಡ್ತಾರೆ. ನಾನು ಆ ಕೆಟಗರಿಯಲ್ಲಿ ಸೇರಿದವ ಅಂತ ಸಜ್ಜನರಿಗೆ ಅಂದರೆ ನನ್ನನ್ನು ಸೇರಿಸಿ ಸಜ್ಜನರಿಗೆ, ಆಚಾರ್ಯರನ್ನು ಸೇರಿಸಿ ಸಜ್ಜನರಿಗೆ ಮುದಂ ಇತಾಹ ಅಂತ. ಹಾಗಾಗಿ ರಾಮನ ಕತೆ ಕೇಳುವಾಗ ಆನಂದ ಆಯಿತು, ರಾಯರ ಸಾಲಲ್ಲಿ ಸೇರಲಿಕ್ಕಾಗ್ತೇವೆ. ಆನಂದ ಆಗಲಿಲ್ಲ, ರಾಮದೇವರ ಕತೆ ಕೇಳಿದಾಗ ಇಷ್ಟ ಆಗಲಿಲ್ಲ, ಏನೋ ಮಂತರಿಗೆ ಹತ್ತಿರದವ ಅಂತ ಅರ್ಥ. ಹಾಗಾಗಿ ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾಹ ಅಂತ ಆಚಾರ್ಯರು ಎರಡು ಶ್ಲೋಕದಲ್ಲಿ ಹೇಳಿದ್ದನ್ನು ರಾಯರು ಒಂದು ಪಾದದಲ್ಲಿ ನಮ್ಮ ಮುಂದೆ ಸಂಗ್ರಹಿಸಿಕೊಟ್ಟರು. ಈ ಉಪಾಸನೆ ನಾವು ಮಾಡಬೇಕಾದ್ದು. ಸಜ್ಜನರು ಭಗವಂತನ ದರ್ಶನದಿಂದ ಆನಂದವನ್ನು ಅನುಭವಿಸ್ತಾರೆ ಅಂತ ನಾವು ನಿತ್ಯ ಉಪಾಸನೆ ಮಾಡಿದರೆ ನಮ್ಮಲ್ಲಿರತಕ್ಕಂಥ ಸಜ್ಜನಿಕೆ ಅದು ಅಭಿವ್ಯಕ್ತವಾಗಿ ನಮಗೆ ಸ್ವರೂಪಾನಂದ ಭಗವಂತನ ಅನುಗ್ರಹದಿಂದ ಲಭಿಸ್ತದೆ. ಇದು ಉಪಾಸನೆಗೆ ಸಂಬಂಧಪಟ್ಟ ಮುಖ. ಇದನ್ನು ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ, ಭಗವಂತನ ಆನಂದ ರೂಪದ ಆನಂದ ಪ್ರದತ್ತ ರೂಪವನ್ನು ಉಪಾಸನೆ ಮಾಡಿದರೆ ನಮಗೆ ಆನಂದವನ್ನು ಭಗವಂತ ಉಣಿಸ್ತಾನೆ ಅಂತ. ಏನರ್ಷಿ ಪ್ರಿಯ ಕಾರಿಣ ನಿಶಿಚರೀ ಹಂತ್ರ ಕ್ರತೂರಕ್ಷಿತ ಅಂತ ರಾಮ ಬಾಲಲೀಲೆ ಹೆಚ್ಚು ಹೇಳೋದಿಲ್ಲ, ಇಷ್ಟೇ. ಕೃಷ್ಣಕಥೆಯಲ್ಲಿ ಎಷ್ಟು ಬಾಲಲೀಲೆ ಹೇಳ್ತಾರೆ, ರಾಮಾವತಾರದಲ್ಲಿ ಬಾಲಕಾಂಡದಲ್ಲಿ ಬಾಲಲೀಲೆ ಎಲ್ಲ ಹೇಳಲಿಕ್ಕಿಲ್ವೇ ಇಲ್ಲ. ಅದರ ನಂತರದೇ ಕತೆ, 16 ವರ್ಷದ ನಂತರದ ಕಥೆಯನ್ನು ಮುಂದುವರಿಸ್ತಾರೆ ರಾಮಾಯಣದಲ್ಲಿ. ವಿಶ್ವಾಮಿತ್ರರು ಬರ್ತಾರೆ, ದಶರಥನ ಹತ್ರ ಕೇಳ್ತಾರೆ, ಅವನು ಒಪ್ಪುವುದಿಲ್ಲ. ಊನ ಷೋಡಶ ವರ್ಷೋಮೆ ರಾಮೋ ರಾಜೀವಲೋಚನ, ಇನ್ನೂ ಪುಟ್ಟ ಕೂಸು ಹೇಗೆ ಕಳಿಸ್ಲಿ? ನಮ್ಮ ಭಾಷೆಯಲ್ಲಿ ಹೇಳೋದು ಅಂದರೆ ಜಸ್ಟ್ ಹೈಸ್ಕೂಲ್ ಪಾಸ್ ಆದವ, SLC ಪಾಸ್ ಆದವ ಅಂತ ಅರ್ಥ 16 ವರ್ಷ ಅಂತಂದರೆ. ಎಲ್ಲಿಯಾದರೂ ಯುದ್ಧಕ್ಕೆ ಕಳಿಸಿ ಅಂತಂದರೆ, ಕಾರ್ಗಿಲಿ ಕಳಿಸಿ ಅಂದರೆ ಯಾರಾದರೂ ತಯಾರಿರ್ತಾರೆ. ಕಲ್ಪನಾತೀತವಾದದ್ದು ಅದನ್ನು ದಶರಥ ಸಹಜವಾಗಿಯೇ ಹೇಳ್ತಾನೆ. ಅಪರೂಪದ ಕೂಸು, 16 ವರ್ಷ ಜೊತೆಯಲ್ಲಿ ಇದ್ದ ಕೂಸು ಹೇಗೆ ಕಳಿಸ್ಲಿ, ನಾನೇ ಬರ್ತೇನೆ ಅಂತ ಎಲ್ಲ ಹೇಳ್ತಾನೆ. ಕೊನೆಗೆ ವಸಿಷ್ಠರ ಮಾತಿನ ಮೇರೆಗೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಕಳಿಸ್ತಾನೆ. ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೊರಟ ಕೂಸು ವಿಶ್ವಾಮಿತ್ರರು ಏನು ಹೇಳಿಕೊಡ್ತಾರೆ ಅದನ್ನೆಲ್ಲ ಕೇಳುತ್ತೆ. ಕೊನೆಗೆ ತಾಟಕೆಯನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ. ಋಷಿಪ್ರಿಯ ಕಾರಿಣ ನಿಶಿಚರಿ ಸಂಹರ್ತ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ ವಿಶ್ವಾಮಿತ್ರ ಪ್ರೇರಣೆಯ, ವಿಶ್ವಾಮಿತ್ರ ಪ್ರೀತ್ಯರ್ಥ ಅಂತ. ಮುಂದೆ ಕ್ರತುಹು ರಕ್ಷಿತಾಹ, ವಿಶ್ವಾಮಿತ್ರರ ಯಾಗವನ್ನು ಸುಬಾಹು ಮಾರೀಚರ ಸಂಹಾರದ ಮೂಲಕ ಯಾಗವನ್ನು ಪೂರ್ಣಗೊಳಿಸ್ತಾನೆ ಅಂತ ಈ ಪಾದದ ಒಟ್ಟು ದಿಷ್ಟಿ. ಏನ ಋಷಿಪ್ರಿಯ ಕಾರಿಣ ನಿಶಿಚರಿ ಹಂತ್ರ ಕ್ರತೂ ರಕ್ಷಿತಾಹ ಅಂತ ರಾಯರು ನೋಡಿ ಆ ಕಥೆಯನ್ನು ಸಂಗ್ರಹಿಸುವ ಕ್ರಮ ಎಷ್ಟು ಚೆನ್ನಾಗಿದೆ ನೋಡಿ. ಋಷಿಪ್ರಿಯಕಾರಿಣ ಏನೆಲ್ಲ ಹೇಳಬೇಕೋ ಅದೆಲ್ಲ ಸಂಗ್ರಹ ಮಾಡಿ ಹೇಳಿದ್ದಾರೆ. ಎಲ್ಲಿ ಜಾರ್ತೇವೆ ಅದನ್ನು ಸರಿಪಡಿಸಿದ್ದಾರೆ. ಸಾಮಾನ್ಯವಾಗಿ ನಮಗೆ ಕಲ್ಪನೆ ಏನಿದೆ ಅಂತಂದರೆ, ರಾಮ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ, ದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ್ದು ನ್ಯಾಯನ ಅನ್ನೋದು ಪ್ರಶ್ನೆ. ಯಾಕಂದರೆ ದೇವರು ವಿಶ್ವಾಮಿತ್ರನನ್ನು ಕರ್ಕೊಂಡು ಹೋಗಬೇಕೇ ಹೊರತು
ವಿಶ್ವಾಮಿತ್ರನ ಬೆನ್ನ ಹಿಂದೆ ದೇವರು ಹೋಗುವುದು ಎಂಥದ್ದು ಇದು? ಇದು ಸರಿ ಹೋಗುವುದಿಲ್ಲ. ಅಂದರೆ ಭಗವಂತನ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬಂತು. ದೇವರು ಸರ್ವೋತ್ತಮನಾದ್ದರಿಂದ ವಿಶ್ವಾಮಿತ್ರ ಬಾ ಅಂತ ಹೇಳ್ಕೊಂಡು ಹೋಗಬೇಕೇ ಹೊರತು ವಿಶ್ವಾಮಿತ್ರನ ಬೆನ್ನ ಹಿಂದೆ ಯಾಕೆ ಹೋದ ಅಂತ ಪ್ರಶ್ನೆ. ಅದಕ್ಕೆ ರಾಯರು ಉತ್ತರ ಕೊಟ್ಟದ್ದು, ಋಷಿ ಪ್ರಿಯಕಾರಿಣ, ಋಷಿಗೊಂದು ಖುಷಿಯಾಗಲಿ ಅಂತ. ಯಾವಾಗಲೂ ದೇವರು ಮುಂದೆ ಇರುವುದು, ಆದರೆ ವಿಶ್ವಾಮಿತ್ರನಿಗೊಂದು ಖುಷಿಯಾಗಲಿ ಅಂತ. ಏನು ಖುಷಿ ಅವನಿಗೆ? ನನ್ನ ಬೆನ್ನ ಹಿಂದೆ ದೇವರು ಬರ್ತಾರೆ ಅಂತ ಖುಷಿ ಅವನಿಗೆ. ಇದು ಹೌದು ನೋಡಿ, ದೇವರು ಯಾರ ಬೆನ್ನ ಹಿಂದೆ ಬರ್ತಾರೆ, ಯಾರ ಬೆನ್ನ ಹಿಂದೆ ಇದ್ದಾರೆ? ಇಡೀ ರಾಮಾಯಣ ಅದು ವೇದ ಅಂತ ಹೇಳ್ತಾರೆ. ವೇದ ಪ್ರಾಚೇತಸಾದ್ ಆಸೀತ್, ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ರಾಮಚಂದ್ರ ಭಗವಂತ ರಾಮನಾಗಿ ಅವತರಿಸಿದಾಗ ವೇದ ರಾಮಾಯಣ ಆಯಿತು. ಅಂದರೆ ವೇದದ ಸಾರ ವೇದ ಮಾತಾದು ಗಾಯತ್ರಿ. ವಿಶ್ವಾಮಿತ್ರ ಅಂದರೆ ಅದು ಸಾಕ್ಷಾತ್ ಗಾಯತ್ರಿ, ಅದು ಗಾಯತ್ರಿಯನ್ನು ಸಿದ್ಧಿಸಿಕೊಂಡವ. ಅಂದರೆ ಸಾವಿರ ಸಾವಿರ ವರ್ಷಗಳ ತನಕ ಎಲ್ಲ ಭೋಗವನ್ನು ತ್ಯಾಗ ಮಾಡಿ, ಒಂದು ಏಕಾದಶಿ ಅಲ್ಲ, ಸಾವಿರ ದಿನ ಸಾವಿರ ವರ್ಷ ಏಕಾದಶಿ ವ್ರತ ಅನುಷ್ಠಾನ ಮಾಡಿ, ಅಂದರೆ ನಿತ್ಯ ಏಕಾದಶಿ ಮಾಡಿ ಎಲ್ಲ ತ್ಯಾಗ ಮಾಡಿ ತಪಸ್ಸು ಮಾಡಿದವ ವಿಶ್ವಾಮಿತ್ರ. ಹಾಗೆ ಗಾಯತ್ರಿಯನ್ನು ಸಿದ್ಧಿಸಿಕೊಟ್ಟವ, ಇಡೀ ಪ್ರಪಂಚಕ್ಕೆ ಗಾಯತ್ರಿಯನ್ನು ಕೊಟ್ಟವ. ಇವತ್ತು ಗಾಯತ್ರಿ ಜಪ ಯಾರಾದರೂ ಮಾಡ್ತಾರೆ ಅಂತಂದರೆ ವಿಶ್ವಾಮಿತ್ರ ಋಷಿಹಿ ಅಂತ ತಲೆಯಲ್ಲಿ ಅವನನ್ನು ಚಿಂತನೆ ಅನುಸಂಧಾನ ಮಾಡ್ತಾರೆ ವಿಶ್ವಾಮಿತ್ರನನ್ನು. ಹಾಗಾಗಿ ಇಡೀ ಜಗತ್ತು ಗಾಯತ್ರಿ ಮಾಡಿ ಸಾಧನೆ ಮಾಡ್ತದೆ ಅಂತಂದರೆ ಅದಕ್ಕೆ ಮೂಲ ಸ್ಫೂರ್ತಿ ವಿಶ್ವಾಮಿತ್ರ, ಅದು ಒಪ್ಪಲೇಬೇಕು. ಹೀಗಾಗಿ ವಿಶ್ವಾಮಿತ್ರ ಅಂದರೆ ಗಾಯತ್ರಿ ಅಂತ. ವಿಶ್ವಾಮಿತ್ರ ಮುಂದೆ ಹೋದ, ಅಂದರೆ ಗಾಯತ್ರಿ ಮುಂದೆ ಹೋಯಿತು, ರಾಮ ಬೆನ್ನ ಹಿಂದೆ ಬಂದ, ಅಂದರೆ ದೇವರು ಗಾಯತ್ರಿಯ ಬೆನ್ನ ಹಿಂದೆ. ಅಂದರೆ ಗಾಯತ್ರಿ ಮಂತ್ರ ಏನು ಹೇಳುತ್ತೆ ಅದು ಪೂರ್ಣ ಅಕ್ಷರಶಃ ರಾಮನೇ, ಅದು ರಾಮನನ್ನು ಬಿಟ್ಟು ಬೇರೆ ಗಾಯತ್ರಿ ಇಲ್ಲ ಅನ್ನುವ ಚಿಂತನೆಯನ್ನು ಈ ಕತೆ ನಮಗೆ ತಿಳಿಸಿಕೊಡ್ತದೆ. ಋಷಿ ಪ್ರಿಯಕಾರಿಣ, ಋಷಿ ಅಂದರೆ ಮಂತ್ರ ದ್ರಷ್ಟಾರ, ಗಾಯತ್ರಿ ಮಂತ್ರ ದ್ರಷ್ಟಾರ. ನಮ್ಮನ್ನು ಯಾರನ್ನು ಋಷಿ ಅಂತ ಹೇಳೋದಿಲ್ಲ, ಗಡ್ಡೆ ಬಿಟ್ಟ ಕೂಡಲೇ ಋಷಿ ಅಂತ ಹೇಳೋದಿಲ್ಲ. ಋಷಿ ಅಂದರೆ ದರ್ಶನಾತ್, ಮಂತ್ರ ದರ್ಶನಾತ್, ಮಂತ್ರ ಪ್ರತಿಪಾದ್ಯ ಭಗವದ್ ದರ್ಶನಾತ್ ಅಂತ ಅರ್ಥ. ಹಾಗಾಗಿ ಮಂತ್ರದ್ರಷ್ಟಾರನಾಗಿರತಕ್ಕ ವಿಶ್ವಾಮಿತ್ರನಿಗೆ ಪ್ರಿಯಕಾರಿಣ, ಅವರಿಗೆ ಪ್ರಿಯ ಮಾಡಿದ. ಅರ್ಥಾತ್ ಅದು ಗಾಯತ್ರಿಯಿಂದ ಪ್ರತಿಪಾದ್ಯ ನಾನು ಅಂತ ತೋರಿಸಿಕೊಟ್ಟು ಅವನ ಬೆನ್ನ ಹಿಂದೆ ಭಗವಂತ ಮುಂದೆ ಹೋದ. ಅಂದರೆ ಗಾಯತ್ರಿ ಮುಂದೆ ಹೋಯಿತು, ಅದರ ಬೆನ್ನ ಹಿಂದೆ ರಾಮಚಂದ್ರ ಪ್ರಯಾಣ ಮಾಡಿದ ಅಂತ. ನಮಗೇನು ಸಂದೇಶ ಕೊಡುತ್ತೆ ಇದು ಅಂತಂದರೆ, ಋಷಿ ಪ್ರಿಯಕಾರಿಣ, ನಾನು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋಗುವವ, ರಾಮದೇವರು ಎಲ್ಲಿ ಸಿಗ್ತಾರೆ? ಜಪ ಸಂಧ್ಯಾ ವಂದನೆ ಮಾಡುವುದಿಲ್ಲ, ಮತ್ತೆಲ್ಲ ಅಧಿಕ ಪ್ರಸಂಗ ಮಾಡ್ತಾನೆ. ದೇವರು ಸಿಗ್ತಾರ ಅಂದರೆ ಸಿಗುವುದಿಲ್ಲ. ದೇವರು ಯಾರ ಬೆನ್ನ ಹಿಂದೆ ಇದ್ದಾನೆ ಅಂತಂದರೆ, ಯಾರು? ವಿಶ್ವಾಮಿತ್ರ. ವಿಶ್ವಾಮಿತ್ರ ಅಂದರೆ ಸಿಟ್ಟುಗೊಳ್ಳುವವ ಅಂತ ಅರ್ಥ ಅಲ್ಲ. ವಿಶ್ವಾಮಿತ್ರ ಅಂತಂದರೆ ಯಾರು ಗಾಯತ್ರಿ ಜಪ ಮಾಡ್ತಾರೆ, ಯಾರು ಗಾಯತ್ರಿ ಜಪ ಮಾಡುವವರಿಗೆ ಪ್ರೋತ್ಸಾಹ ಕೊಡ್ತಾರೆ, ಅರ್ಥಾತ್ ಅಧಿಕಾರ ಇಲ್ಲದಿದ್ದವರು, ಅಂಥವರ ಬೆನ್ನ ಹಿಂದೆ ನಾನು ಬರ್ತೇನೆ ಅಂತ ತೋರಿಸಿಕೊಟ್ಟದ್ದು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋಗುವುದರ ಮೂಲಕ ರಾಮಚಂದ್ರ. ಋಷಿ ಪ್ರಿಯಕಾರಿಣ, ಈ ಕೆಲವರಿಗೆ ಚಾಪಲ ಇರುತ್ತೆ ನೋಡಿ, ನಮ್ಮಂಥವರಿಗೆ ಚಾಪಲ ಇರ್ತದೆ. ಏನು ಚಾಪಲ ಇರುತ್ತೆ ಅಂತಂದರೆ ಓದಿರ್ತೇವೆ, ಅದನ್ನು ಇನ್ನೊಬ್ಬರ ಕಿವಿಗೆ ಹಾಕದಿದ್ದರೆ ಸಾಧ್ಯನೇ ಇಲ್ಲ ನಮಗೆ. ಇದೊಂದು ಚಾಪಲ ನಮಗೆ, ಅವನಿಗೆ ಬೇಕೋ ಬೇಡೋ ಗೊತ್ತಿಲ್ಲ, ಅವನಿಗೆ ಸುಸ್ತಾಗಿದೆಯೋ ಗೊತ್ತಿರೋದಿಲ್ಲ, ಆದರೂ ಅವನಿಗೆ ಹೇಳಲೇಬೇಕು ಅಂತ ಚಾಪಲ ನಮಗೆ. ಯಾಕೆಂದರೆ ನಮಗೇನು ಗೊತ್ತಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತ. ವಿಶ್ವಾಮಿತ್ರನಿಗೂ ಸಹಜ ನೋಡಿ, ತಾನು ಜೀವನದಲ್ಲಿ ಸಾಧಿಸಿಕೊಂಡ ಸಿದ್ಧಿ ತುಂಬ ಇದೆ, ಅದನ್ನು ಯಾರಿಗಾದರೂ ಕೊಡಬೇಕು, ಯಾರಿಗೂ ಅಂದರೆ ಯೋಗ್ಯವಾದ ಪಾತ್ರದಲ್ಲಿ ಕೊಡಬೇಕು. ಹಾಗಾಗಿ ವಿಶ್ವಾಮಿತ್ರನಿಗೆ ಒಂದು ಒಳ್ಳೆಯ ಶಿಷ್ಯನೇ ಸಿಗಲಿಲ್ಲ ಅಂತೆ ಜೀವನದಲ್ಲಿ. ಹಾಗಾಗಿ ಅಪರೂಪದಲ್ಲಿ ಸಿಕ್ಕಿದ ರಾಮ ಲಕ್ಷ್ಮಣ ಇಬ್ಬರು ಸಿಕ್ಕಿದರು. ಹಾಗಾಗಿ ಸಿಕ್ಕಿದ ಚಾನ್ಸ್ ಬಿಡಬಾರದು ಅಂತ ಅವನನ್ನು ಕೂಡಿಸಿದ. ರಾಮ ಇಲ್ಲಿ ಬಾ, ನಿನಗೆ ಪಾಠ ಹೇಳ್ತೇನೆ, ರೈಟ್ ಅಂತ ಹೇಳಿದ ದೇವರು. ರಾತ್ರಿ ಆಯಿತು ಮಲಗು ಅಂತ ಹೇಳಿದ, ಬೆಳಗ್ಗೆ ಆಯಿತು ಕೌಸಲ್ಯ ಸುಪ್ರಜಾಹ ರಾಮ ಪೂರ್ವ ಸಂಧ್ಯಾ ಏಳು ಅಂತ ಹೇಳಿದ, ಎಬ್ಬಿಸಿದ, ಬೆಳಿಗ್ಗೆ ಬೇಗ ಏಳಿಸಿ ಸುಪ್ರಭಾತ ಮಾಡಿಸಿದ. ಅಲ್ಲಿಂದ ಬಂದ ಸಂಪ್ರದಾಯ ನಮ್ಮಲ್ಲಿ, ಸುಪ್ರಭಾತ ಅಂದರೆ ಇವತ್ತು ನಿನ್ನೆಯ ಸಂಪ್ರದಾಯ ಅಲ್ಲ, ವಿಶ್ವಾಮಿತ್ರರಿಂದ ರಾಮಾಯಣ ಕಾಲದಿಂದ ಬಂದಿರತಕ್ಕಂತಹ ಸಂಪ್ರದಾಯ. ಎದ್ದು ರಾಮನಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದ, ಕೂಡು ಅಂತ ಹೇಳಿದ. ರಾಮದೇವರು ಕೇಳಿದರು, ಎಲ್ಲ ಕೇಳಿದ್ರು, ಭಾರಿ ಖುಷಿ ಅಂತ ಹೇಳಿದ್ರು, ಅಪರೂಪದ ವಿಷಯ ಅಂತ ಹೇಳಿದರು. ಸುಳ್ಳೇ ಹೇಳಿದ್ರು ರಾಮದೇವರು. ಯಾಕೆಂತಂದರೆ ವಿಶ್ವಾಮಿತ್ರ ಏನು ಹೇಳಿಕೊಟ್ಟ
ಅದೆಲ್ಲ ಗೊತ್ತಿತ್ತು ರಾಮದೇವರಿಗೆ. ಗೊತ್ತಿಲ್ಲ ಅಂದರೆ ದೇವರೇ ಅಲ್ಲ, ದೇವರಾಣೆಗೂ ಎಲ್ಲ ಗೊತ್ತಿದ್ದು. ಆದರೂ ಕೂಡ ರಾಮಚಂದ್ರ ಅದನ್ನು ಅಷ್ಟನ್ನು ಕೇಳಿಕೊಂಡ, ಕೇಳಿಕೊಂಡು ಒಪ್ಪಿಕೊಂಡ, ಒಪ್ಪಿಸಿದ ಅದನ್ನು ಅಷ್ಟು ಕೂಡ. ಯಾಕೆ ಮಾಡಿದ ದೇವರಿದು? ಪ್ರಾಯಶಃ ರಾಮನಿಗೆ ಗೊತ್ತಿರಲಿಲ್ವ? ಇದು ಗೊತ್ತಿತ್ತು. ಆದರೂ ವಿಶ್ವಾಮಿತ್ರ ಹೇಳಿದ್ದನ್ನು ಅಷ್ಟೂ ಕೇಳಿದ. ಯಾಕೆಂತಂದರೆ ಒಂದು ವೇಳೆ ವಿಶ್ವಾಮಿತ್ರ ಹೇಳಿದಾಗ ಇವ ಕೇಳಲಿಲ್ಲ ಅಂದರೆ ಋಷಿ ಪ್ರಿಯಕಾರಿಣ, ಋಷಿಗೆ ಪ್ರಿಯವನ್ನು ಉಂಟು ಮಾಡಿಕೊಟ್ಟ ಅಲ್ವಾ. ಎಲ್ಲಾದರೂ ಪ್ರವಚನ ಮಾಡುವಾಗ ಸುಮ್ಮನೆ ಕೂತ್ರೆ ನನಗೆ ಗೊತ್ತಿದ್ದು ರಾಮಾಯಣ ಇದೆಂತ ಹೇಳೋದು, ಗೊತ್ತಿದೆ ಅಂತ ಕೂತ್ರೆ ಪ್ರವಚನ ಮಾಡೋರ ಕತೆ ಅಂತದ್ರಿ ಅವ್ರದ್ದು. ಹಾಗಾಗಿ ರಾಮದೇವರು ಮೊದಲು ತೋರಿಸಿದರು, ಪ್ರವಚನ ಹೇಗೆ ಕೇಳಬೇಕು ಅದನ್ನು ತೋರಿಸಿಕೊಟ್ರು. ಋಷಿ ಪ್ರಿಯಕಾರಿಣ ಅಂದ ವಿಶ್ವಾಮಿತ್ರರು ಪಾಠ ಹೇಳಿದರೆ ಅದನ್ನು ಗುಮ್ಮ ಕೂತ್ಕೊಂಡು ಕೇಳಲಿಲ್ಲ, ಅವನು ರಿಯಾಕ್ಷನ್ ತೋರಿಸಿದ ರಾಮಚಂದ್ರ. ಹಾಗಾಗಿ ರಾಮಚಂದ್ರ ಮೊಟ್ಟ ಮೊದಲು ತೋರಿಸಿದ, ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಏನಾದರೂ ವಿಷಯ ಹೇಳಿದರೆ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಡಬೇಕು ಅಂತ ಮೊಟ್ಟ ಮೊದಲಿಗೆ ತೋರಿಸಿದವನೇ ಅದು ರಾಮಚಂದ್ರ. ಅಂದರೆ ಅದಕ್ಕೆ ಸ್ಪಂದಿಸಬೇಕಾದ್ದು ಜ್ಞಾನ ಕಾರ್ಯಕ್ಕೆ ಅಂತ ತೋರಿಸಿಕೊಟ್ಟದ್ದು ರಾಮಚಂದ್ರ ಅಲ್ವಾ. ವಿಶ್ವಾಮಿತ್ರರಿಗೆ ಆಡಿಯನ್ಸೇ ಇಲ್ಲ, ನಮಗೆ ಇಷ್ಟ ಆದರೂ ಇದ್ದಾರೆ, ಅವನಿಗೆ ಯಾರೂ ಆಡಿಯನ್ಸ್ ಇಲ್ಲ ನೋಡಿ, ಎಷ್ಟು ಕಷ್ಟ ಇತ್ತವನಿಗೆ ಅಂತ. ಆದ್ದರಿಂದ ರಾಮಾಯಣ ಏನು ತಿಳಿಸಿಕೊಡುತ್ತೆ ಅಂತಂದರೆ, ರಾಮಾಯಣ ತಿಳಿಸಿಕೊಡುವಂಥದ್ದು ನಮಗೆ ಒಬ್ಬ ಸಿಕ್ಕಿದರೂ ಕೂಡ ಪಾಠ ಪ್ರವಚನ ನಿಲ್ಲಿಸಬೇಡ, ಅದನ್ನು ಜ್ಞಾನ ಕಾರ್ಯ ನಾವು ಮಾಡಲೇಬೇಕಾದ್ದು ಅನ್ನೋದನ್ನು ರಾಮಚಂದ್ರ ನಮಗೆ ತೋರಿಸಿಕೊಟ್ಟ. ಏನ ಋಷಿ ಪ್ರಿಯಕಾರಿಣ, ಋಷಿಗೆ ಪ್ರಿಯವಾದ್ದನ್ನು ಮಾಡುವವನಾಗಿ ರಾಮಚಂದ್ರ ಇದನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟ ಅಂತ. ಋಷಿ ಪ್ರಿಯಕಾರಿಣ ಅಂತ ಈ ಶಬ್ದ ನೋಡಿ, ಎಷ್ಟು ಒಳ್ಳೆಯ ಶಬ್ದ ನೋಡಿ. ಈ ರಾಮಚಂದ್ರ ಕೇಳಿದ, ವಿಶ್ವಾಮಿತ್ರ ಹೇಳಿದ್ದನ್ನೆಲ್ಲ ಕೇಳಿದ. ಯಾಕೆ ಕೇಳಿದ? ಈ ಸ್ವಾಮಿಗಳು ಬಂದರೆ ಕೆಲವು ಸಲ ಹೀಗೆ ಮಾಡ್ತಾರೆ, ಚಿಕ್ಕ ಹುಡುಗನನ್ನು ಕರೆಸಿ ನೋಡು ಸ್ವಾಮಿಗಳ ಮುಂದೆ ಹೇಳು ಸಹಸ್ರನಾಮ ಹೇಳು ಅಂತ. ಅಯ್ಯೋ ನನಗೆ ಗೊತ್ತಿದೆ, ಸುಮ್ಮನೆ ಕೂಡ ಅಧಿಕ ಪ್ರಸಂಗ ಅಂತ ಸ್ವಾಮಿಗಳು ಹೇಳೋದಿಲ್ಲ. ಒಬ್ಬ ಹುಡುಗ ಬಂದು ಸುಧಾ ಅನುವಾದ ಮಾಡ್ತೇನೆ ಅಂತ ಹೇಳ್ತಾರೆ, ಸ್ವಾಮಿಗಳು ಸುಮ್ಮನೆ ಕೂತ್ ಕೇಳ್ತಾರೆ, ಅಷ್ಟು ಕೇಳ್ತಾರೆ. ಆ ಹುಡುಗನ ಅಪ್ಪ ಅಮ್ಮ ಊರು ಇಡೀ ಹೇಳ್ಕೊಂಡು ಬಂದದ್ದೇ ಹೇಳ್ಕೊಂಡು ಬಂದದ್ದು, ಸ್ವಾಮಿಗಳಿಗೆ ನನ್ನ ಮಗ ಪಾಠ ಹೇಳಿದ ಅಂತ. ಪಾಪರಿಗೆ ಗೊತ್ತಿರಲಿಲ್ಲ, ಎಲ್ಲ ಹೇಳಿಕೊಟ್ಟು ಬಂದ ಅಂತ. ಆದರೂ ಇದು ಸ್ವಾಮಿಗಳು ಸುಮ್ಮನೆ ಕೂತು ಕೇಳಿದ್ದಕ್ಕೆ ಅದು ಗುಡುಗರೆ ಗಿಫ್ಟ್ ಇದು. ಅಂದರೆ ಏನು ಗೊತ್ತಿದೆ ನಮಗೆ? ಅಂದರೆ ಸ್ವಾಮಿಯರಿಗೆ ಗೊತ್ತಿಲ್ಲ ಅಂತ ಹೇಳಿ ಸುಧಾ ಅನುವಾದ ಮಾಡಿಸುವುದಲ್ಲ, ನಮ್ಮ ಹುಡುಗನಿಗೆ ಚೆನ್ನಾಗಿ ಆಗಲಿ ಅಂತ. ಅಂದರೆ ಸ್ವಾಮಿಗಳ ಮುಂದೆ ಹೇಳಿದ್ರಿಂದ ಅವನ ಸುಧಾ ವಿದ್ಯೆ ಅದು ಚೆನ್ನಾಗಿ ಫಲಿಸ್ತದೆ ಅನ್ನುವ ದೃಷ್ಟಿಯಿಂದ ಹೇಳಿಸ್ತಾರೆ ಹೊರತು ಸ್ವಾಮಿಗಳಿಗೆ ಗೊತ್ತಿಲ್ಲ ಅಂತಲ್ಲ. ಹಾಗೆ ವಿಶ್ವಾಮಿತ್ರರು ಎಲ್ಲ ಅಸ್ತ್ರಗಳನ್ನು ಮಂತ್ರಗಳನ್ನು ವಿಶ್ವಾಮಿತ್ರನ ಕಿವಿಯಲ್ಲಿ, ವಿಶ್ವಾಮಿತ್ರರು ರಾಮನ ಕಿವಿಯಲ್ಲಿ ಹೇಳಿದರು. ಅದು ರಾಮನಿಗೆ ಗೊತ್ತಿಲ್ಲ ಅಂತಲ್ಲ, ಮತ್ತು ಯಾಕೆ ಕೇಳಿದರು ಅಂತಂದರೆ ಇದರಿಂದ ವಿಶ್ವಾಮಿತ್ರನಿಗೆ ವಿದ್ಯೆಗೆ ಒಳ್ಳೆಯ ಫಲ ಬರಲಿ ಅನ್ನುವ ದೃಷ್ಟಿಯಲ್ಲಿ ಹೇಳಿದರು. ವಾದರಾಜರು ಬಹಳ ಸೊಗಸಾಗಿ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಅಂದರೆ ಅದರಿಂದ ರಾಮನಿಗೇನಾಗಬೇಕಾಗಿಲ್ಲ, ವಿಶ್ವಾಮಿತ್ರನಿಗೆ ಪ್ರಯೋಜನ. ಏನು ಪ್ರಯೋಜನ? ನಾವು ಏನಾದರೂ ಮಾಡಿದರೆ ಹೋಗಿ ಕೃಷ್ಣಾರ್ಪಣ ಅಂತ ಹೇಳ್ತೇವೆ, ಭಗವಂತನ ಮುಂದೆ ಸಮರ್ಪಣೆ ಮಾಡ್ತೇವೆ. ಹಾಗಾಗಿ ವಿಶ್ವಾಮಿತ್ರ ತಾನು ಓದಿದ ಸಂಪಾದನೆ ಮಾಡಿದ ಅಷ್ಟು ವಿದ್ಯೆ ದೇವರಿಗೆ ಬ್ರಹ್ಮಾರ್ಪಣ ದೇವರಿಗೆ ಅರ್ಪಿಸಬೇಕು. ಅವನಿಗೆ ಏನು ಸೌಭಾಗ್ಯ ನೋಡಿ, ರಾಮನೇ ಶಿಷ್ಯನಾಗಿ ಬಂದ, ರಾಮನ ಕಿವಿಯಲ್ಲಿ ಹಾಕಿದ. ಇದು ಏನಿದು? ತಾನು ಓದಿದ ವಿದ್ಯೆಯನ್ನು ಭಗವಂತನಿಗೆ ಒಪ್ಪಿಸಿದ, ಭಗವಂತನಿಗೆ ಅರ್ಪಣೆ ಮಾಡಿದ. ಅನಂತಂ ವಿಷ್ಣು ಸನ್ನಿಧವು ಅಂತ ವಾದಿರಾಜರು ಹೇಳ್ತಾರೆ. ಅಂದರೆ ಭಗವಂತನ ಮುಂಭಾಗದಲ್ಲಿ ಸಮರ್ಪಣೆ ಮಾಡಿದರೆ ಅದಕ್ಕೆ ಅನಂತವಾದ ಫಲ ದೇವರು ಅನಂತ ಮಡಿ ಮಾಡಿ ಕೊಡ್ತಾನೆ ಅಂತ. ಹಾಗಾಗಿ ವಿಶ್ವಾಮಿತ್ರ ಏನು ಅಧ್ಯಯನ ಮಾಡಿದ್ದ, ಆ ವಿದ್ಯೆಯನ್ನು ರಾಮನಿಗೆ ಸಮರ್ಪಣೆ ಮಾಡಿದ, ಅದರಿಂದ ಅನಂತ ಫಲ ವಿಶ್ವಾಮಿತ್ರನಿಗೆ ಬಂತು. ಇದು ಮೂಲ ಉದ್ದೇಶ. ಏನ ಋಷಿ ಪ್ರಿಯಕಾರಿಣ, ವಿಶ್ವಾಮಿತ್ರ ಕಲಿಸಿಕೊಟ್ಟ ವಿದ್ಯೆಯನ್ನೆಲ್ಲ ತಾನು ಕೇಳಿದ್ದರಿಂದ ವಿಶ್ವಾಮಿತ್ರನ ವಿದ್ಯೆ ಸಫಲ ಆಯಿತು. ವಿಶ್ವಾಮಿತ್ರ ಪ್ರಿಯಕಾರಿಣ, ವಿಶ್ವಾಮಿತ್ರನಿಗೆ ಪ್ರಿಯವನ್ನು ಉಂಟು ಮಾಡಿಕೊಟ್ಟ, ಅವನ ವಿದ್ಯೆ ಸಾರ್ಥಕಗೊಳಿಸುವುದರ ಮೂಲಕ ಋಷಿ ಪ್ರಿಯಕಾರಿಣ ಅಂತ. ಗುರು ಶಿಷ್ಯರ ಸಂಬಂಧ ಅಂದರೆ ಹೀಗಿರಬೇಕು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ. ಅಂದರೆ ಗುರು ಹೇಳಬೇಕು, ಶಿಷ್ಯ ಕೇಳಬೇಕು. ಇದನ್ನು ಋಷಿ ಪ್ರಿಯಕ, ಋಷಿ ಅಂದರೆ ಎಲ್ಲ ದಾರ್ಶನಿಕರಿಗೆ ಪ್ರಿಯಕಾರಿಣ, ಅದು ಭಗವಂತ ಕೇಳಿದ ಪಾಠ. ಋಷಿ ಪ್ರಿಯಕಾರಿಣ ಪ್ರಿಯವನ್ನು ಮಾಡ್ತಾ ರಾಮಚಂದ್ರ ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೊರಟ. ವಿಶ್ವಾಮಿತ್ರರು ಮಲಗು ಅಂತ ಹೇಳಿದರು, ದೇವರು ಮಲಗಿದ.
ಏಳು ಅಂತ ಹೇಳಿದರು. ದೇವರು ಎದ್ದ. ಎರಡೂ ಕಷ್ಟದ ಕೆಲಸ. ಮಲಗು ಅಂತ ಹೇಳಿದ್ರೆ ಮಲಗುವುದು ಕಷ್ಟ. ನಮ್ಮ ಆಚಾರ್ಯರು ಹೇಳ್ತಾರೆ, ಯಾಮಾತ್ ಪರತೇ ವಾಸೋ ಸಪೇ ದೇವಂ ಜನಾರ್ದನಂ. ಯಾಮ ಆಯಿತು ಅಂದರೆ ಮಲಗಬೇಕು ಅಂತ ಹೇಳ್ತಾರೆ. ಯಾಮ ಅಂದರೆ ಸುಮಾರಾಗಿ ಮೂರು ತಾಸು, ಆರು ಗಂಟೆ, ಆರೂವರೆ ಗಂಟೆಗೆ ಸೂರ್ಯ ಅಸ್ತ ಅಂತ ಇಟ್ಟುಕೊಂಡ್ರೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಮಲಗಬೇಕು. ನೀವು ಹೇಳಿ ನಮ್ಮ ಹುಡುಗರಿಗೆ ಒಂಬತ್ತು ಗಂಟೆಗೆ ಮಲಗಿ ಅಂತ, ನೀವೇ ಮಲಗಿ ಅಂತ ಹೇಳ್ತಾರೆ. ಅವ್ರು ಮಲಗಲಿಕ್ಕೆ ಆಗೋಲ್ಲ, ನಿದ್ದೆ ಬರುವುದಿಲ್ಲ ಅಂತ ಹೇಳ್ತಾರೆ. ನಮಗೇ ನಿದ್ದೆ ಬರುವುದಿಲ್ಲ ಅಂದರೆ ದೇವರ ಕಥೆ ಆಗಿರಬೇಕು. ದೇವರೇ ನೀವು ಮಲಗು ಅಂತ, ದೇವರು ಹೇಳ್ದ ಮಲ್ ನಿದ್ದೆ ಬರೋಲ್ಲ ಅಂತ, ಮಲಗು ಅಂತ ಹೇಳ್ತಾನೆ. ಅದೇ ಮಲಗಿದ್ದ ದೇವರು ಸುಪ್ರ ಬ್ರಾಹ್ಮ ಮುಹೂರ್ತ ಏಳು ಅಂತ ಹೇಳಿದ ರಾಮದೇವರ ಹತ್ರ. ಅಯ್ಯೋ ಇಷ್ಟು ಬೇಗ ಗಂಟು ಬಿದ್ದಲ್ಲ ಅಂತ ವಿಶ್ವಾಮಿತ್ರನಿಗೆ ಬೈಲಿಲ್ಲ, ಎದ್ದ ರಾಮಚಂದ್ರ ಅಂತ. ಕಷ್ಟದ ಕೆಲಸ. ಏಳಬೇಕು ಅಂದರೆ ಏಳುವುದು ಕಷ್ಟ, ಮಲಗು ಅಂದರೆ ಮಲಗುವುದು ಕಷ್ಟ, ಎರಡೂ ಮಾಡಿದ ರಾಮಚಂದ್ರ. ಋಷಿ ಪ್ರಿಯಕಾರಿಣ, ಋಷಿಗೆ ಪ್ರಿಯ, ಅವನಿಗೆ ಖುಷಿಯಾಗಲಿ. ಅವನು ಮಲಗು ಅಂದಾಗ ಮಲಗದಿದ್ರೂ ಬೇಜಾರ ಅವನಿಗೆ, ಏಳು ಅಂದಾಗ ಏಳದಿದ್ರೂ ಬೇಜಾರ ಆಗುತ್ತೆ ಅಂತ. ಪ್ರಿಯಕಾರಿಣ, ಋಷಿ ಪ್ರಿಯಕಾರಿಣ ಭಗವಂತ ಅವನು ಹೇಳಿದ ಹಾಗೆ ಚಾತೂ ತಪ್ಪದೆ ಎಲ್ಲ ಮಾಡಿದ ಅಂತ. ಮುಂದೆ ಬಂದರೆ ತಾಟಕೇವನ ನಿಶಿಚರೀಹಂತ್ರ, ತಾಟಕೆಯನ್ನು ಕೊಲ್ಲು ಅಂತ ರಾಮಚಂದ್ರ ಹೇಳಿದ. ವಿಶ್ವಾಮಿತ್ರ ರಾಮನ ಹತ್ರ ಹೇಳಿದ. ರಾಮಚಂದ್ರ ಅದರಲ್ಲಿ ತಕರಾರು ಮಾಡಿದ. ವಿಶ್ವಾಮಿತ್ರ ಋಷಿಗಳೇ ಇದು ಬೇಡ ಅಂತ, ಯಾಕೆಂದರೆ ಹೆಣ್ಣು ಅಬಲೆ ಬೇಡ ಅಂತ ಹೇಳಿದ. ರಾಮ ಹೇಳಿದ್ದು ಹಾಗಲ್ಲ, ಅವನ ಉದ್ದೇಶ ಏನು ಅಂತಂದರೆ ಇವಳು ಬಲವುಳ್ಳವಳು ಅಂತ ಹೇಳಿದ್ರು. ಯಾಕೆ ಕೊಲ್ಲಬಾರ್ದು ಅಂತಂದರೆ ಒಮ್ಮೆ ವಿಶ್ವಾಮಿತ್ರನ ಮುಖ ಕಾಣಿಸಿತು, ಕೊಲ್ಲುವ ಅಂತ ಹೊರಟಾಗ ಬ್ರಹ್ಮದೇವರ ಮುಖ ಕಾಣಿಸಿತು ಅವನಿಗೆ. ವಿಶ್ವಾಮಿತ್ರ ಕೊಲ್ಲು ಅಂತ ಹೇಳ್ತಾನೆ, ಆದರೆ ಬ್ರಹ್ಮದೇವರು ಹೇಳ್ತಾರೆ ಕೊಲ್ಲಬೇಡ ಅಂತ ಹೇಳ್ತಾರೆ. ಯಾಕೆಂತಂದರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅವಳಿಗೆ, ಅವಧ್ಯಳಾಗು. ನೀವು ಕೇಳ್ತೀರಿ ಬ್ರಹ್ಮದೇವರು ಯಾಕೆ ವರ ಕೊಟ್ಟರು ಅಂತ, ಅವ್ರಿಗೆ ಆಲೋಚನೆ ಗೊತ್ತಿರಲಿಲ್ವ ಅಂತ. ಅದು ಏನಾಗಿತ್ತು ಅಂತ ಅಂದರೆ ಇವಳಿಗೆ ವರ ಕೊಟ್ಟದ್ದಲ್ಲ ಬ್ರಹ್ಮದೇವರು, ಇವಳ ಅಪ್ಪನಿಗೆ ವರ ಕೊಟ್ಟದ್ದು. ಇವನ ಅಪ್ಪ ಯಕ್ಷ ಒಬ್ಬ, ಸುಕೇತು ಅಂತ. ಅವನು ಬ್ರಹ್ಮದೇವರ ಹತ್ರ ಹೋಗಿದ್ದ, ಬ್ರಹ್ಮದೇವರ ಹತ್ರ ಕೇಳಿದ, ಬ್ರಹ್ಮದೇವರೇ ಒಂದು ನನಗೊಂದು ಮಗು ಬೇಕು ಅಂತ, ಮಗಳು ಬೇಕು ಅಂತಲೇ ಕೇಳಿದ, ಸ್ಯಾಂಕ್ಷನ್ಡ್ ಅಂತ ಹೇಳಿದರು. ಅವಳು ಸಾಯಬಾರದು ಯಾರಿಂದಲೂ ಅಂತ ಹೇಳಿದರು, ಅವಧ್ಯಳಾಗಬೇಕು ಅಂತ ಸ್ಯಾಂಕ್ಷನ್ಡ್ ಅಂತ ಕೊಟ್ಟರು. ಹಾಗಾಗಿ ಇವಳಿಗೆ ಬೈ ಬರ್ತ್ ಸಿಕ್ಕಿರತಕ್ಕಂತಹ ಗಿಫ್ಟ್ ಇದು. ಈ ಅದಕ್ಕೆ ಹೇಳೋದು, ಹುಟ್ಟುವುದಕ್ಕಿಂತ ಮುಂಚೆ ಮಕ್ಕಳ ಹೆಸರಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಬೇಡಿ ಅಂತ. ಅದಕ್ಕೆ ಒಳ್ಳೆಯ ಉದಾಹರಣೆ ಇವಳು ತಾಟಕ್ಕೆ. ಅವಳು ಹುಟ್ಟುವುದಕ್ಕಿಂತ ಮುಂಚೆನೇ ಫಿಕ್ಸೆಡ್ ಡಿಪಾಸಿಟ್ ಮಾಡಿಟ್ಟಿದ್ದ ಅವಧ್ಯತ್ವ ಅಂತ. ಹಾಗಾಗಿ ಸ್ವಚ್ಛಂದವಾಗಿ ಬೆಳೆದ್ಲು, ಅನರ್ಥ ದಾಯಿನಿಯಾಗಿ ಬೆಳೆದ್ಲು, ಕೆಟ್ಟ ಕೆಟ್ಟವಳಾಗಿ ಬೆಳೆದ್ಲು. ಹಾಗಾಗಿ ರಾಮನಿಗೆ ಎರಡು ಮುಖ ಕಾಣಿಸಿತು, ಒಂದು ವಿಶ್ವಾಮಿತ್ರನ ಮುಖ, ಒಂದು ಬ್ರಹ್ಮದೇವರ ಮುಖ. ವಿಶ್ವಾಮಿತ್ರನ ಮುಖ ನೋಡಿದ್ರೆ ಕೊಲ್ಲಬೇಕು ಅಂತ ಕಾಣಿಸ್ತು, ಬ್ರಹ್ಮದೇವರ ಮುಖ ನೋಡಿದ್ರೆ ಕೊಲ್ಲಬಾರದು ಅಂತ ಕಾಣಿಸ್ತು. ಯಾಕೆಂದರೆ ಫೈಲ್ ತೆಗೆದು ನೋಡಿದ ಅವಳದು, ಅವಳ ಫೈಲಲ್ಲಿ ಏನಿತ್ತು ಅಂತ ಅಂದರೆ ಬ್ರಹ್ಮದೇವರು ಕೊಟ್ಟ ವರ. ಹಾಗಾಗಿ ಏನು ಮಾಡೋದು? ಹಾಗಾಗಿ ಅವನು ಒದ್ದಾಡಿದ್ದು ಹೊರತು ವಿಶ್ವಾಮಿತ್ರ ಹೇಳಿದಕ್ಕೆ ಮಾಡಬಾರ್ದು ಅಂತಲ್ಲ. ಕೊನೆಗೆ ವಿಶ್ವಾಮಿತ್ರ ಹೇಳ್ತಾನೆ, ರಾಮ ನೀನು ಕೊಲ್ಲಲೇಬೇಕು ಅಂತ ಹೇಳ್ತಾನೆ. ಸರಿ ಅಂತ ರಾಮಚಂದ್ರ. ಏನ ಋಷಿ ಪ್ರಿಯಕಾರಿಣ ನಿಶಿಚರಿ ಹಂತ್ರ, ಆ ರಾಕ್ಷಸಿಯನ್ನು ಸಂಹಾರ ಮಾಡಿದ. ಯಾಕೆಂದರೆ ಋಷಿ ಪ್ರಿಯಕಾರಿಣ ಅದು ಅಲ್ಲಿಗೂ ಅನ್ವಯ ಮಾಡಬೇಕು ನಾವು. ಋಷಿಗಳಿಗೆ ಪ್ರಿಯವನ್ನು ಉಂಟು ಮಾಡಬೇಕು ಅನ್ನುವ ದೃಷ್ಟಿಯಿಂದಾಗಿ ನಿಶಿಚರಿ ಹಂತ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ. ಈಗ ನಿಮಗೆ ಪುನಃ ಕೇಳ್ತೀರಿ, ಈಗ ಬ್ರಹ್ಮದೇವರಿಗೆ ಬೇಜಾರಾಗಲಿಲ್ವಾ ಅಂತ? ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ರಾಮದೇವರು ಇದನ್ನೇ ಕೋರ್ಟಿಗೆ ಹೋಗಿ ಜಜ್ಮೆಂಟ್ ಇಟ್ಕೊಂಡು ಬಂದದ್ದು ಇಷ್ಟು ಹೊತ್ತು. ಏನು ಅಂತಂದರೆ ರಾಮದೇವರು ನೋಡಿದರು ಏನು ವರ ಕೊಟ್ಟದ್ದು ಅಂತ. ಬ್ರಹ್ಮದೇವರು ಒಳ್ಳೆಯ ಜಾಣ ಅವರು, ಏನು ವರ ಕೊಟ್ಟಿದ್ದಾರೆ ಅಂದರೆ ಅವಧ್ಯಳಾಗು ಅಂತ ವರ ಕೊಟ್ಟಿದ್ದಾರೆ. ಅದರ ವಿವರಣೆ ಅವರ ಪದವಿಗೆ ಬರುವವರೇ ಹೇಳಬೇಕು, ಆಚಾರ್ಯರೇ ಹೇಳಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ತದನನ್ಯವಧ್ಯ ಅಂತ ಬರೀತಾರೆ. ಅಂದರೆ ಬ್ರಹ್ಮದೇವರು ವರ ಕೊಟ್ಟದ್ದು ಏನು ಅಂದರೆ ಅವಧ್ಯಳಾಗು ಅಂತ ವರ ಕೊಟ್ಟದ್ದು. ಇದಕ್ಕೆ ಏನು ಅರ್ಥ ಅಂತಂದರೆ ಸಾಮಾನ್ಯವಾಗಿ ನಮಗೆ ಆಗುವ ಅರ್ಥ ಏನು ಅಂದರೆ ಅವಧ್ಯಳಾಗು ಅಂದರೆ ಆ ಅಂದರೆ ನೆಗೆಟಿವ್, ಅಮಾನೋನ ಪ್ರತಿಷೇಧೆ,
ಅವಧ್ಯ, ವದ್ಯಳಲ್ಲ, ಹಂತುಂ ಯೋಗ್ಯ ನಭವತಿ ಇತಿ ಅವಧ್ಯ, ಕೊಲ್ಲಲ್ ಪಡಬಾರದು ಅಂತ ಅದರಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಮೊದಲು ಕೊಲ್ಲಿಲ್ಲ ರಾಮಚಂದ್ರ. ಆಮೇಲೆ ಬ್ರಹ್ಮದೇವರ ವರ ಏನು ಅಂತ ನೋಡಿದರು. ಅದು ಅವಧ್ಯಳಾಗು. ಬ್ರಹ್ಮದೇವರು ಬರೆಯುವಾಗ ಹೇಗೆ ಬರೆದಿದ್ರು ಅಂತ ಅಂದರೆ ಆ ರೆಕಾರ್ಡಲ್ಲಿ ಅವಧ್ಯ ಅಂತ ಬರೆದಿದ್ರು. ಆ ಅಂದರೆ ಏನು ಅಂತ ಬ್ರಹ್ಮದೇವರಿಗೆ ಫೋನ್ ಮಾಡಿ ಕೇಳಿದ್ರು. ದೇವರು, ಅಪ್ಪ ನೀನು ಅವಧ್ಯಳಾಗು ಅಂತ ವರ ಕೊಟ್ಟಿದ್ದಿ, ಮತ್ತೆ ವಿಶ್ವಾಮಿತ್ರ ಕೊಲ್ಲು ಅಂತ ಹೇಳ್ತಿದ್ದಾನೆ, ಏನು ಮಾಡಲಿ ಅಂತ ಬ್ರಹ್ಮದೇವರು ಹೇಳಿದ್ರು. ಕೊಲ್ಲು ಅಂತ ಹೇಳಿದರು. ಅಲ್ಲ ನೀನು ಮತ್ತೆ ಅವಳ ರೆಕಾರ್ಡಲ್ಲಿ ಬರೆದಿದ್ದಿ, ನೀನು ಫೈಲಲ್ಲಿ ಬರೆದಿದ್ದಿ ಅವಳನ್ನು ಕೊಲ್ಲಬಾರ್ದು ಅಂತ ಬರೆದಿದ್ದಿ. ದೇವರೇ ನಿನ್ಗೆ ಗೊತ್ತಿಲ್ವಾ, ಆ ಅಂದರೆ ನಿಂದೇ ಹೆಸರು ಅಂತ ಹೇಳಿದ. ಅಂ ಅಜಾಯ ನಮಃ ಅಹೈತಿ ಬ್ರಹ್ಮ, ಆ ಅಂದರೆ ನಿಂದೇ ಹೆಸರು. ಅವಧ್ಯ ಅಂದರೆ ಆ ನಿಂದ ಅಂದರೆ ರಾಮನಿಂದ ವದ್ಯಳಾಗುವಂತೆ ನಾನು ಫೈಲಲ್ಲಿ ಬರೆದದ್ದು ಹೊರತು ಕೊಲ್ಲಲು ಪಡಬಾರ್ದು ಅಂತ ನಾನು ಬರೆದದ್ದಲ್ಲ ಅಂತ ಹೇಳಿದ. ತದನನ್ಯ ವದ್ಯಾಂ, ರಾಮನನ್ನು ಬಿಟ್ಟು ಇನ್ನೊಬ್ಬರಿಂದ ವದ್ಯಳಲ್ಲ ಅಂತ ಅದಕ್ಕೆ ಅರ್ಥ. ಹಾಗಾಗಿ ಬ್ರಹ್ಮದೇವರು ಹೇಳಿದ್ರು ಅವಳನ್ನು ಕೊಂದುಬಿಡು ಅಂತ ಹೇಳಿದರು. ಹಾಗಾ ಹಾಗಾದರೆ ಕೊಲ್ತೇನೆ ಅಂತ ಹೇಳಿದ. ರಾಮದೇವರು ಸಂಹಾರ ಮಾಡಿದರು. ಅಂದರೆ ವಿಶ್ವಾಮಿತ್ರನಿಗೂ ಏನು ತೊಂದರೆ ಆಗಲಿಲ್ಲ, ಬ್ರಹ್ಮದೇವರಿಗೂ ಏನು ತೊಂದರೆ ಆಗಲಿಲ್ಲ. ಹಾಗಾಗಿ ಋಷಿ ಪ್ರಿಯಕಾರಿಣ, ಋಷಿ ಅಂದರೆ ಇಬ್ಬರೂ ಋಷಿಗಳೇ. ವಿಶ್ವಾಮಿತ್ರ ಪ್ರಿಯಕಾರಿಣ ಅಂತಲೂ ಅರ್ಥ. ಋಷಿ ಪ್ರಿಯಕಾರಿಣ ಬ್ರಹ್ಮದೇವರಿಗೆ ವ್ಯತ್ಯ ಆಯಿತು ಅಂತಂದರೆ ಋಷಿ ಪ್ರಿಯಕಾರಿಣ. ಯಾಕೆಂತಂದರೆ ನಮ್ಮ ಆಚಾರ್ಯರು ಹೇಳ್ತಾರೆ ಎಲ್ಲ ಮಂತ್ರಗಳಿಗೂ ಋಷಿ ಬ್ರಹ್ಮ ಋಷಿಹಿ ಅಂತ. ಯಾಕಂದರೆ ಮೂಲತಃ ಮಂತ್ರದ್ರಷ್ಟಾರರಾದವರು, ವೇದ ಸಹಿತ ಸಕಲ ಮಂತ್ರ ದ್ರಷ್ಟಾರರಾದವರು ಬ್ರಹ್ಮದೇವರು. ಋಷಿ ಪ್ರಿಯಕಾರಿಣ ಅಂತಂದರೆ ಬ್ರಹ್ಮ ಪ್ರಿಯಕಾರಿಣ, ಚತುರ್ಮುಖನಿಗೆ ಪ್ರಿಯಕಾರಿಯಾಗಿ ನಿಶಿಚರಿ ಹಂತ್ರ. ನಿಶಿಚರಿ ಅಂದರೆ ರಾತ್ರಿಯಲ್ಲಿ ಸಂಚಾರ ಮಾಡುವ ತಾಟಕೆಯನ್ನು ರಾಮಚಂದ್ರ ಸಂಹಾರ ಮಾಡಿದ ಅಂತ ಅದನ್ನು ರಾಯರು ಸಂಗ್ರಹ ಮಾಡಿ ಹೇಳ್ತಾ ನಿಶಿಚರಿ ಹಂತ್ರ ಅಂತ. ಯಾಕೆಂದರೆ ಕಾರಣ ಹೇಳ್ತಾರೆ, ತಾಟಕ ಹಂತ್ರ ಅಂತ ಹೇಳಬಹುದಿತ್ತು, ಹೇಳಲಿಲ್ಲ ಅವರು. ನಿಶಿಚರಿ ಹಂತ್ರ ಅಂತ ಹೇಳ್ತಾರೆ. ನಿಶಿಯಲ್ಲಿ ಅಂದರೆ ರಾತ್ರಿಯಲ್ಲಿ ಚರಿ ಸಂಚಾರ ಮಾಡುವ ಸ್ವಭಾವ ಉಳ್ಳವಳು ಅಂತ, ರಾತ್ರಿಯಲ್ಲೇ ಸಂಚಾರ ಮಾಡುವವಳು ಅಂತ. ಇದು ರಾತ್ರಿ ನಾವು ಸಂಚಾರ ಮಾಡ್ತೇವೆ, ನಮ್ಮನ್ನು ನಿಶಾಚರ ಅಂತ ಯಾರು ಕರೆಯುವುದಿಲ್ಲ. ಅಂದರೆ ನಿಶಿಚರ ಅಂದರೆ ರಾತ್ರಿಯಲ್ಲಿ ಸಂಚಾರ ಮಾಡುವವಳು ಅಂತಂದರೆ ಉಳಿದವರು ಮಲಗುವಾಗ ಕಾಲದಲ್ಲಿ ಸಂಚಾರ ಮಾಡುವವಳು ಅಂತ. ಅಂದರೆ ಉಳಿದವರು ಮಲಗುವುದು ಅಂತಂದರೆ ಸಜ್ಜನರು ಮಲಗಿದ ಕಾಲದಲ್ಲಿ ಸಂಚಾರ ಮಾಡುವವಳು ಅಂತಂದರೆ ಸಜ್ಜನರಿಗೆ ವಿರೋಧಿಯಾದ ಪಕ್ಷದಲ್ಲಿ ತಿರುಗಾಡುವವಳು ಅಂತ ಅರ್ಥ. ಅಂದರೆ ಸಜ್ಜನರು ಎಲ್ಲಿ, ದುರ್ಜನರು ಭಗವಂತನ ಬಗ್ಗೆ ಮಲಗಿರ್ತಾರೆ, ಸಜ್ಜನರು ದುರ್ಜನರ ಬಗ್ಗೆ ಮಲಗಿರ್ತಾರೆ, ಕೆಟ್ಟ ವಸ್ತುವಿನ ಬಗ್ಗೆ ಮಲಗಿರ್ತಾರೆ. ಆ ಮಾರ್ಗದಲ್ಲಿ ಸಾಗುವವಳು ನಿಶಿಚರಿ ಅಂದರೆ ಸಜ್ಜನರಿಗೆ ವಿರುದ್ಧವಾದ, ಭಗವಂತನಿಗೆ ವಿರುದ್ಧವಾದ ಪಕ್ಷದಲ್ಲಿ ಸಂಚಾರ ಮಾಡುವವಳು ನಿಶಿಚರಿ ಹಂತ್ರ. ಹಾಗಾಗಿ ಸಜ್ಜನರಿಗೆ ದ್ರೋಹ ಮಾಡುವ, ಅನ್ಯಾಯ ಮಾಡುವ ಮಾರ್ಗದಲ್ಲಿ ಸಾಗುವ ತಾಟಕೆಯನ್ನು ಭಗವಂತ ಸಂಹಾರ ಮಾಡಿದ. ನಿಶಿಚರಿ ಹಂತ್ರ ಕೃತುಹು ರಕ್ಷಿತಃ ಅಂತ ರಾಯರು ಹೇಳ್ತಾರೆ. ಕೃತುವನ್ನು ಭಗವಂತ ರಕ್ಷಣೆ ಮಾಡಿದ ಅಂತ. ಈ ಎರಡು ಅಂಶ ಹೇಳಬೇಕಾಗಿತ್ತು ರಾಯರು. ಒಂದು ಸುಬಾಹುವನ್ನು ಸಂಹಾರ ಮಾಡಿದ, ಮಾರೀಚನನ್ನು ಸಂಹಾರ ಮಾಡಲಿಲ್ಲ. ಲವಣಾರಣ್ಯವೇ ಅಕ್ಷಿಪಥ, ಅಲ್ಲಿ ಹೋಗಿ ಸಮುದ್ರದಲ್ಲಿ ಹಾಕಿದ ಅಂತ ಹೇಳಬೇಕಾಗಿತ್ತು. ರಾಮಾಯಣ ಅದು ಕರ್ನಾಟಕದ ತನಕ ಬರಬೇಕಾಗಿತ್ತು ಅಷ್ಟೇ. ಇದು ಯಜ್ಞ, ವಿಶ್ವಾಮಿತ್ರರ ಯಜ್ಞ ನಡೆದದ್ದು ಇವತ್ತಿನ ಭಾರತ ನೇಪಾಳದ ಮಧ್ಯದಲ್ಲಿ. ಯಾಕಂದರೆ ರಾಮಚಂದ್ರ ನೇಪಾಳಕ್ಕೆ ಹೋಗುವಾಗ ದಾರಿಯಲ್ಲಿ ಇದು ನಡೆದ ಘಟನೆ. ಅಂದರೆ ಅಲ್ಲಿಂದ ರಾಮಚಂದ್ರ ಮಾರೀಚನನ್ನು ಕರ್ನಾಟಕಕ್ಕೆ ಕಳಿಸಿಕೊಟ್ಟಿದ್ದಾನೆ, ಸ್ವಲ್ಪ ಇರಲಿ ಪ್ರಸಾದ ಅಂತ. ಅಂದರೆ ಮಾರೀಚನ ಸ್ಯಾಂಪಲ್ ಇರಲಿ ಅಂತ, ಅಂದರೆ ರಾಮಾಯಣ ಗೊತ್ತಿರಲಿ ಅಂತ, ರಾಮಾಯಣ ಗೊತ್ತಾಗಲಿ ಅಂತ. ಅಂದರೆ ಉತ್ತರದ ತುತ್ತದುದಿಯಿಂದ ದಕ್ಷಿಣದ ತುತ್ತದುದಿಗೆ ರಾಮಚಂದ್ರ ಕಳಿಸಿದ್ದಾನೆ. ಪ್ರಾಯಶಃ ಕ್ರಿಕೆಟ್ ಮ್ಯಾಚಿಗೆ ನಿಂತಿದ್ರೆ ರಾಮನಿಗೆ ಸರಿ ತೂಗುವವರು ಯಾರೂ ಇರ್ತಿಲ್ಲ, ಯಾವಾಗಲೂ ಅವನಿಗೆ ಬಹುಮಾನ ಬರ್ತಿತ್ತು. ರಾಮಚಂದ್ರ ಮಾರೀಚನನ್ನು ಸಮುದ್ರಕ್ಕೆ ಉಪ್ಪು ನೀರಿಗೆ ತಂದು ಬಿಸಾಡಿದ. ಆಚಾರ್ಯರು ಹೇಳ್ತಾರೆ ವಾಯವ್ಯ ಅಸ್ತ್ರದಿಂದ ಬಿಸಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಆ ಫೋರ್ಸ್ ಎಷ್ಟಿರಬಹುದು ಅಂತ ಲೆಕ್ಕಾಚಾರ ಮಾಡಿ.
ರಾಮದೇವರ ಕೈಯಲ್ಲಿರತಕ್ಕ ಅಸ್ತ್ರದಿಂದ, ವಾಯವ್ಯ ಅಸ್ತ್ರದಿಂದ ಮಾರೀಚನನ್ನು ಉಪ್ಪು ನೀರಿನಲ್ಲಿ ತಂದು ಹಾಕಿದ. ಅಂದರೆ ಇಲ್ಲಿ ಎರಡೂ ಗೊತ್ತಾಗುತ್ತೆ, ರಾಮದೇವರ ಸರ್ವೋತ್ತಮತ್ವ ವಾಯವ್ಯ ಅಸ್ತ್ರದಿಂದ ಅಂದರೆ ವಾಯುದೇವತಾಕ ಅಸ್ತ್ರದಿಂದ ಅಂತಂದರೆ ವಾಯುದೇವರ ಜೀವೋತ್ತಮತ್ವ. ಒಬ್ಬ ಕೆಟ್ಟವನನ್ನು, ಯಾಗಕ್ಕೆ ತೊಂದರೆ ಮಾಡುವ ಮಾರೀಚನನ್ನು ಉಪ್ಪು ನೀರಲ್ಲಿ ಹಾಕುವುದರ ಮೂಲಕ ದೇವರು ತೋರಿಸಿದ ಸಾಮರ್ಥ್ಯ, ವಾಯುದೇವರ ಸಾಮರ್ಥ್ಯ ಅಂದರೆ ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಎರಡೂ ಎದ್ದು ಕಾಣತಕ್ಕಂತಹ ಒಂದು ಘಟ್ಟ. ನಾವು ರಾಮದೇವರ ಹತ್ರ ಹೇಳಬೇಕಾದ್ದು ಇಷ್ಟು. ಯಜ್ಞಕ್ಕೆ ತೊಂದರೆ ಮಾಡಿದವ ಮಾರೀಚ, ಅವನನ್ನು ಸಮುದ್ರದಲ್ಲಿ ಕೊಂಡೋಗಿ ಹಾಕಿದ್ದೀರಿ, ಉಪ್ಪು ಸಮುದ್ರದಲ್ಲಿ ಹಾಕಿದ್ದೀರಿ. ನಾವು ರಾಮದೇವರ ಹತ್ರ ಹೇಳಬೇಕಂತೆ, ರಾಮದೇವರೇ ಮಾರೀಚನನ್ನು ಉಪ್ಪು ನೀರಿನ ಸಮುದ್ರದಲ್ಲಿ ಹಾಕಿದ್ದೀರಿ, ನಿಮಗೆ ಸಾಮರ್ಥ್ಯ ಇದೆ, ಎಷ್ಟು ದೂರಕ್ಕೆ ಕೊಂಡೋಗಿ ಸಮುದ್ರದಲ್ಲಿಯೂ ಹಾಕುವ ಸಾಮರ್ಥ್ಯ ನಿಮಗಿದೆ, ನೀವು ಏನು ಮಾಡಬೇಕು ಅಂದರೆ ಮಾರೀಚನನ್ನು ಉಪ್ಪು ನೀರಿನ ಸಮುದ್ರದಲ್ಲಿ ಹಾಕಿ. ಆದರೆ ನಾವು ಮಾರೀಚ ಅಲ್ಲ, ನಾವು ನಮ್ಮನ್ನು ನಿಮ್ಮ ಭಕ್ತ ನಾವು, ಹಾಗಾಗಿ ನಮ್ಮನ್ನು ನೀವು ಏನು ಮಾಡಬೇಕು ಅಂತಂದರೆ ಉಪ್ಪು ನೀರಿನ ಸಮುದ್ರದಲ್ಲಿ ಅಲ್ಲ, ಸಿಹಿ ನೀರಿನ ಸಮುದ್ರ ಆನಂದದ ಸಮುದ್ರದ ವೈಕುಂಠದಲ್ಲಿ ಕೊಂಡೋಗಿ ನಿಮ್ಮ ಪಾದಬುಡದಲ್ಲಿ ಹಾಕಿ ಅಂತ ರಾಮದೇವರಲ್ಲಿ ನಾವು ನಿತ್ಯ ಪ್ರಾರ್ಥನೆ ಮಾಡಬೇಕಂತ. ರಾಮದೇವರು ಹೇಳ್ತಾರೆ ಅದು ನಾನು ಹಾಕುವುದಲ್ಲ, ಅದು ವಾಯವ್ಯಾಸ್ತ್ರದಿಂದ ಅಂತ. ಅಂದರೆ ವಾಯುದೇವತಾಕ ಅಸ್ತ್ರದಿಂದ ಅಂತ. ವಾಯುದೇವತಾಕ ಅಸ್ತ್ರ ಅಂದರೂ ಸರ್ವಮೂಲ ಗ್ರಂಥಗಳು ಅಂದರೂ ಒಂದೇ ಅರ್ಥ. ಹಾಗಾಗಿ ನೀವು ಸರ್ವಮೂಲ ಗ್ರಂಥಗಳ ಮೂಲಕ ನಮ್ಮನ್ನು ಅಮೃತ ಸಮುದ್ರದಲ್ಲಿ, ಮೋಕ್ಷ ಸಾಗರದಲ್ಲಿ ನಮ್ಮನ್ನು ಹಾಕಿ ಅಂತ. ಅಲ್ಲಿ ರಾಮ ವಾಯವ್ಯಾಸ್ತ್ರದಿಂದ ಉಪ್ಪು ನೀರಿನ ಸಾಗರದಲ್ಲಿ ಹಾಕುವುದರ ಮೂಲಕ ನಮಗೆ ಕೊಟ್ಟಿರತಕ್ಕಂತಹ ಸಂದೇಶ ಇದು. ಮಾರೀಚನನ್ನು ಸಮುದ್ರದಲ್ಲಿ ಹಾಕಿದ ಅಂತ, ಸುಬಾಹುವನ್ನು ಸಂಹಾರ ಮಾಡಿದ ಅಂತ. ಇದು ಹೇಳಬೇಕಾದ ಎರಡು ಘಟ್ಟಗಳು. ಯಾಕಂದರೆ ಸುಬಾಹುಂ ಈಶಾನಗಿರ ವಿಮೃತ್ಯುಂ, ಅವನು ರುದ್ರದೇವರ ವರ ಇತ್ತು, ಅವನಿಗೆ ವಿಮೃತ್ಯುತ್ವ ಇತ್ತು. ಹಾಗೆ ಮಾರೀಚನಿಗೂ ಎರಡೆರಡು ಬ್ರಹ್ಮ ವಾಯು ರುದ್ರದೇವರ ವರ ಇತ್ತು. ಇಂತಹ ವರ ಇದ್ದದ್ರಿಂದ ಕೊಬ್ಬಿರತಕ್ಕಂತಹ ಇಬ್ಬರು ದೈತ್ಯರಿಗೆ ಮಾಡಿದ ಶಿಕ್ಷೆ ಅದನ್ನು ದಾಖಲೆ ಮಾಡಬೇಕಾಗಿತ್ತು. ಆಚಾರ್ಯರು ಅದನ್ನು ಹೇಳಿದ್ದಾರೆ ನಿರ್ಣಯದಲ್ಲಿ. ಸಂಗ್ರಹ ಮಾಡುವಾಗ ರಾಯರು ಇದರಲ್ಲಿ ಸಂಗ್ರಹ ಮಾಡಬೇಕಾಗಿತ್ತು, ಬಿಟ್ಟಿದ್ದಾರೆ. ನಿಶಚರಿ ಹಂತ್ರ ಕ್ರತುಹು ರಕ್ಷಿತಃ ಅಂತ ರಾಯರು ಬಿಡಲಿಲ್ಲ, ರಾಯರು ಅದನ್ನು ಸೇರಿಸಿದ್ದಾರೆ. ನಿಶಚರಿ ಹಂತ್ರ ಅಂತ ಹಾಕಿದ್ದಾರೆ. ನಿಶಚರಿ ಹಂತ್ರ ಅಂತಂದರೆ ನಿಶಿಚರರು ಅಂದರೆ ಸಂಚಾರ ಮಾಡುವವರು, ತಾಟಕೆ ಅಂತ ನೀವು ಹೇಳಿದ್ರಿ. ತಾಟಕಿಗೆ ಸಂಬಂಧಪಟ್ಟವರೇ ಸುಬಾಹು ಮತ್ತು ಮಾರೀಚ. ಮಾರೀಚ ತಾಟಕೆಯ ಸಾಕ್ಷಾತ್ ಸುಪುತ್ರ ಅಲ್ಲ, ಕುಪುತ್ರ, ನಿಜವಾದ ಮಗ ಅವ. ಸುಬಾಹು ಅದು ಅವಳ ಮೈದುನನ ಮಗ. ಹಾಗಾಗಿ ಇಬ್ಬರು ತಾಟಕೆಗೇ ಸಂಬಂಧಪಟ್ಟವರು, ಸುಬಾಹು ಆಗಲಿ ಮಾರೀಚನಾಗಲಿ. ಆದ್ದರಿಂದ ತಾಟಕೆಯ ಜೊತೆಗೇನೆ ಆ ಪರಿವಾರದ ಜೊತೆಯಲ್ಲಿಯೇ ಸುಬಾಹುವೂ ಸೇರ್ತಾನೆ, ಮಾರೀಚನೂ ಸೇರ್ತಾನೆ. ಹಾಗಾಗಿ ನಿಶಿಚರಿ ಹಂತ್ರ ಅಂತ ಹೇಳುವಾಗ ಬರೀ ತಾಟಕೆಯನ್ನು ಕೊಂದ ಅಂತ ಮಾತ್ರ ರಾಯರು ವಿವಕ್ಷೆ ಮಾಡಲಿಲ್ಲ. ತಾಟಕೆಯ ಪರಿವಾರರಾದ ಸುಬಾಹು ಮಾರೀಚ ಸಹಿತರಾಗಿ ತಾಟಕೆಯನ್ನು ಸಂಹಾರ ಮಾಡಿದ ಅಂತ ನಿಶಿಚರಿ ಹಂತ್ರ ಅನ್ನೋದ್ರಿಂದಲೇ ರಾಯರು ಆ ಸುಬಾಹು ಮತ್ತು ಮಾರೀಚರ ದುಷ್ಟಶಕ್ತಿಯ ವಿಯೋಜನೆಯ ಘಟ್ಟವನ್ನು ಸಂಗ್ರಹ ಮಾಡಿದ್ದಾರೆ. ಅದು ನಿಶಿಚರಿ ಹಂತ್ರ ಅಂತ ಅಷ್ಟೇ ಹೇಳಿದರು. ಅಂದರೆ ಸುಬಾಹು ಮಾರೀಚ ಅವರ ಹೆಸರು ಹೇಳಲಿಲ್ಲ, ತಾಟಕೆದ್ದು ಹೆಸರು ಹೇಳಲಿಲ್ಲ. ಯಾಕೆಂದರೆ ಕೆಟ್ಟವರು ಅವರ ಹೆಸರೆಂತ ಹೇಳೋದು, ಹೇಳಬಾರದು ಅಂತ. ಒಳ್ಳೆಯವರ ಹೆಸರು ಹೇಳಬೇಕೇ ಹೊರತು ಕೆಟ್ಟವರ ಹೆಸರು ಹೇಳಬಾರದು. ಹಾಗಾಗಿ ನಮ್ಮಲ್ಲಿ ಸಂಪ್ರದಾಯ ಆಗಿದೆ ನೋಡಿ, ನಾವು ಹೇಳುವಾಗ ಕೆಟ್ಟ ವಾರವನ್ನು ಹೇಳುವಾಗಲೂ ಮಂಗಳವಾರ ಅಂತ ಹೇಳೋದು, ಅಮಂಗಳವಾರ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ನಮ್ಮಲ್ಲಿ ವಿದೇವರನ್ನು ಹೇಳುವ ಶಬ್ದ ಇದೆ, ಪೂರ್ವ ಸುಮಂಗಲಿ ಅಂತಲೇ ಹೇಳೋದು ನಾವು. ಅಂದರೆ ಒಳ್ಳೆಯ ಶಬ್ದದಿಂದ ಹೇಳಬೇಕು ಅಂತ ನಮ್ಮ ಸಂಪ್ರದಾಯ ಇರೋದು, ಕೆಟ್ಟ ಶಬ್ದದಿಂದ ಯಾವುದನ್ನೂ ಹೇಳಬಾರದು ಅಂತ. ಹಾಗಾಗಿ ಅವಳ ನಿಶಿಚರಿ ಅಂತಲೇ ಕರೆದರು, ಸುಬಾಹು ಮಾರೀಚ ಅಂತ ಹೆಸರಿಂದ ಕರೀಲೇ ಇಲ್ಲ, ನಿಶಿಚರಿ ಹಂತ್ರ ಅಂತಲೇ ಕರೆದರು. ಅಂದರೆ ನಿಶಿಚರಿ ಎಂಬ ಶಬ್ದದಿಂದ ಉಪಲಕ್ಷಣ ಮಾಡಿ ಸುಬಾಹು ಮಾರೀಚರನ್ನೂ ಸೇರಿಸಿಕೊಳ್ಬೇಕು. ಹಂತ್ರ ಅಂದರೆ ಏನು? ಹಾಗಾದರೆ ಸುಬಾಹುವನ್ನು ಕೊಂದಿದ್ದಾನೆ ರಾಮ, ಮಾರೀಚನನ್ನು ಸಂಹಾರ ಮಾಡಲಿಲ್ಲ, ಮತ್ತು ಹಂತ್ರ ಎಂಬುದರಿಂದ ಹೇಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ರಾಯರು ಆ ಹನಧಾತುವನ್ನು ಪ್ರಯೋಗ ಮಾಡಿದ್ದಾರೆ, ಬೇರೆ ವಧಧಾತುವನ್ನು ಪ್ರಯೋಗ ಮಾಡಲಿಲ್ಲ, ಹನಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆಂದರೆ ಹನಧಾತುವಿಗೆ ಎರಡು ಅರ್ಥ ಇದೆ, ಹನ ಹಿಂಸಾ ಗತ್ಯೋಹ ಅಂತ ಎರಡು ಅರ್ಥ ಇದೆ. ಹಿಂಸೆ ಅಂತಲೂ ಅರ್ಥ, ಗತಿ ಅಂತಲೂ ಅರ್ಥ. ಹನಧಾತುವಿಗೆ ಎರಡು ಅರ್ಥ ಇದೆ. ಹಿಂಸೆ ಎಂಬ ಅರ್ಥ ಚಾಲ್ತಿಯಲ್ಲಿದೆ ನೋಡಿ, ನಿಮ್ಗೆ ಗೊತ್ತಿದೆ. ಗತಿ ಎಂಬ ಅರ್ಥದಲ್ಲಿ ಹನಧಾತು ಇದೆ.
ನೀವು ಗಮನಿಸಿ. ಈಗ ರಸ್ತೆ ಅಂತ ಶಬ್ದ ಇದೆ ನೋಡಿ, ಸಂಸ್ಕೃತದಲ್ಲಿ ಯಾವ ಶಬ್ದ ಗೊತ್ತೋ? ಪದ್ಧತಿ ಅಂತ ಶಬ್ದ. ಪದ್ಧತಿ ಅಂದರೆ ಏನು? ಪದ್ಭ್ಯಾಂ ಹತಿಹಿ ಯತ್ರ ಪದ್ಧತಿ ಅಂತ ಅಂದರೆ ಪತ ಅಂದರೆ ಕಾಲ, ಅದರಿಂದ ಹತಿ ಅಂದರೆ ಕೊಲ್ಲುವುದಲ್ಲ, ನಾವು ಹೋಗುವಾಗ ದಾರಿಯನ್ನು ಕೊಂದ ಅಂತ ಯಾರು ಹೇಳೋದಿಲ್ಲ. ಪದ್ಧತಿ ಅಂದರೆ ಕಾಲಿನಿಂದ ಹನನಕ್ಕೆ ಗಮನಕ್ಕೆ ಸಾಧನವಾದದ್ದು. ಕಾಲಿನಿಂದ ಹನನ ಅಂದರೆ ಗಮನ ಎಲ್ಲಿ ಆಗುತ್ತೆ ಅದು ಪದ್ಧತಿ. ಅಂದರೆ ಹನದಾತುವಿಗೆ ಗತಿ ಎಂಬ ಅರ್ಥನೂ ಇದೆ. ಹಾಗಾಗಿ ರಾಯರು ನಿಶಿಚರಿ ಹಂತ್ರ ಎಂಬಲ್ಲಿ ಎರಡು ಅರ್ಥ ದ್ಯರ್ಥಕವಾದ ಹಿಂಸೆ ಗತಿ ಎರಡು ಅರ್ಥಗಳನ್ನು ಒಳಗೊಂಡಿರತಕ್ಕಂತಹ ಶಬ್ದ ಹನದಾತು. ನಿಶಿಚರಿ ಹಂತ್ರ ಅಂದರೆ ನಿಶಿಚರಿ ತಾಟಕೆಯನ್ನು ಹಂತ್ರ ಹಿಂಸೆ ಕೊಟ್ಟು ಸಂಹಾರ ಮಾಡಿದರು. ಸುಬಾಹುವನ್ನು ನಿಶಿಚರಿ ಹಂತ್ರ, ನಿಶಿಚರಿ ಅಂದರೆ ಸಪುತ್ರಳಾದ ನಿಶಿಚರಿ ಅಂದರೆ ಸುಬಾಹುವನ್ನು ಹಂತ್ರ ಅಂದರೆ ಹಿಂಸೆ ಕೊಟ್ಟ ಸಂಹಾರ ಮಾಡಿದ ಅಂತ ಅರ್ಥ. ಮರೀಚನನ್ನು ಹಂತ್ರ ಅಂತಂದರೆ ಗತಿ ದೂರ ಗತಿ ಅಂದರೆ ಅವರ ಕಲ್ಪನಾತೀತವಾದ ಗತಿ, ಮತ್ತೆ ವಾಪಾಸೀಚೆ ಬರಬಾರದು ಹಾಗೆ ಸಮುದ್ರದ ಆಚೆ ಕಟ್ಟು ಕಳಿಸಿದ ಅಂದರೆ ಹಂತ್ರ. ಅವನಿಗೆ ಗತಿಯನ್ನು ಏನು ಆಗಬೇಕೋ ಆ ಗತಿ ಒಳ್ಳೆಯ ಗತಿಯನ್ನು ಕೊಟ್ಟ ಅಂತ ನಿಶಿಚರಿ ಹಂತ್ರ ಎಂಬುದರಿಂದಲೇ ಸುಬಾಹು ಮಾರೀಚ ಇಂತಹ ಯಜ್ಞ ವಿಘಾತಕರಾಗಿರತಕ್ಕ ದೈತ್ಯ ಪರಿವಾರ ಸಹಿತವಾಗಿ ತಾಟಕೆಯನ್ನು ಸಂಹಾರ ಮಾಡಿದ ಅಂತ ಹೇಳುವುದರ ಮೂಲಕ ರಾಯರು ಸಂಗ್ರಹ ಮಾಡಿ ಕ್ರತುಹು ರಕ್ಷಿತ ಯಾಗವನ್ನು ರಕ್ಷಣೆ ಮಾಡಿದ ಅಂತ ಹೇಳ್ತಾರೆ. ರಕ್ಷಣೆ ಮಾಡೋದು ಅಂತಂದರೆ ಆ ಬೆಂಕಿಗೆ ಕಟ್ಟಿಗೆ ಹಾಕಿ ರಕ್ಷಣೆ ಮಾಡೋದು ಅಂತ ಅರ್ಥ ಅಲ್ಲ, ಅಷ್ಟೇ ಅಲ್ಲ. ನಮ್ಮಲ್ಲಿ ಹಾಗೆ ಯಜ್ಞ ರಕ್ಷಣೆ ಮಾಡಿ ಅಂದರೆ ಕಟ್ಟಿಗೆ ಹಾಕಿ ರಕ್ಷಣೆ ಮಾಡಿ ಅದಲ್ಲ ರಕ್ಷಣೆ ಅಂತಂದರೆ. ರಕ್ಷಣೆ ಅಂತಂದರೆ ಯಜ್ಞದ ಫಲ ಸಿಗಬೇಕು, ಯಜ್ಞ ಅದು ದೇವರಿಗೆ ಹೋಗಿ ಮುಟ್ಟಬೇಕು, ಇದೇ ಯಜ್ಞದ ರಕ್ಷಣೆ ಅಂತಂದರೆ. ಯಜ್ಞವನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತನಿಗೆ ಮಾತ್ರ ಸಾಧ್ಯ. ಯಾಕೆ ಅಂತಂದರೆ ಯಜ್ಞದಲ್ಲಿ ಕೊಡತಕ್ಕಂಥ ಆಹುತಿಯನ್ನು ಸ್ವೀಕಾರ ಮಾಡಬೇಕು, ಆವಾಗ ಯಜ್ಞದ ರಕ್ಷಣೆ ಆಗುವುದು. ನಾವು ಆಹುತಿ ಕೊಟ್ಟದ್ದು ಎಲ್ಲ ಭಸ್ಮ ಆಯಿತು ಅಂದರೆ ಅದು ರಕ್ಷಣೆ ಆಗುವುದಿಲ್ಲ, ದೇವರಿಗೆ ಮುಟ್ಟಿತು ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕೆಂದರೆ ಬೆಂಕಿಯ ಸ್ವಭಾವನೆ ಏನು ಕೊಟ್ಟರೂ ಬೂದಿ ಮಾಡುವಂಥದ್ದು ಅದಲ್ಲ. ಯಜ್ಞದ ರಕ್ಷಣೆ ಅಂತಂದರೆ ಆ ಅಗ್ನಿಯ ಮಾಧ್ಯಮದಲ್ಲಿ ದೇವತೆಗಳ ಮೂಲಕ ವಾಯುದೇವರ ಮೂಲಕ ಕೊಟ್ಟ ಆಹುತಿ ಆ ದೇವರಿಗೆ ಹೋಗಿ ಮುಟ್ಟಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಎಲ್ಲ ಹೋಗಿ ದೇವರಿಗೆ ಮುಟ್ಟಬೇಕು. ಅದು ಮುಟ್ಟಬೇಕು ಅಂತಾದರೆ ಅದರ ರಕ್ಷಣೆ ಆಗಬೇಕು. ಯಾರು ರಕ್ಷಣೆ ಮಾಡಬೇಕು? ದೇವರ ತಿನ್ನು ಅಂದರೆ ತಿನ್ನಬೇಕು ಅಂತ ಅಗತ್ಯ ಏನಿಲ್ಲ ದೇವರಿಗೆ. ಯಾಕಂದ್ರೆ ನಾವು ಹಸಿವಾದರೆ ಅಯ್ಯೋ ಹೇಳಲಿ ಬಿಡಲಿ ತಿಂದುಬಿಡ್ತೇವೆ, ನಾವು ಗೋವಿಂದ ಹಾಕಲಿ ಬಿಡಲಿ ತಿಂದುಬಿಡ್ತೇವೆ. ದೇವರು ಹಾಗೆಲ್ಲ ನೋಡಿ, ಅವನಿಗೆ ಹಸಿವೆ ಇಲ್ಲ, ನೀರಳಿಕೆ ಇಲ್ಲ, ಯಾವುದೂ ಅಪೇಕ್ಷೆ ಇಲ್ಲ, ನಿರಪೇಕ್ಷನಾದವ ಭಗವಂತ. ಹಾಗಾಗಿ ಅವರ ತಿನ್ನು ಅಂದರೆ ತಿನ್ನುವುದಿಲ್ಲ ಹೇಳ್ತಾನೆ, ನೀವು ಯಾರು ಕೇಳಲಿಕ್ಕೆ. ಹಾಗಾಗಿ ಸ್ವಾಮಿ ಇದನ್ನು ಸ್ವೀಕಾರ ಮಾಡು ಅಂತ ಒತ್ತಾಯ ಮಾಡಬೇಕು ಅವನಿಗೆ. ಒತ್ತಾಯ ಮಾಡಿ 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 ಸ್ವೀಕಾರ ಮಾಡ್ತಾನೆ. ಅಂದರೆ ನಮ್ಮ ಒತ್ತಾಯ ಮುಖ್ಯ ಅಲ್ಲ, ಒತ್ತಾಯದ ಹಿನ್ನೆಲೆಯಲ್ಲಿರ್ತಕ್ಕಂತಹ ಪ್ರೀತಿ ಅನ್ನೋದು ಭಕ್ತಿ ಅನ್ನೋದು ಮುಖ್ಯ. ಅಂದರೆ 100 ಸಲ ಒತ್ತಾಯ ಮಾಡಿದಾಗ ಎಲ್ಲಿಯೋ ಒಂದು ಕ್ಷಣ ಆದರೂ ನಮ್ಮ ಪ್ರೀತಿ ಅಲ್ಲಿ ಬರುತ್ತೆ ಸಿಗುತ್ತೆ, ಹಾಗಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಈ ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನು ಭಗವಂತ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಬೇಕಾದ್ರೆ ಕ್ರತುಹು ರಕ್ಷಿತ, ಅದರ ಒಳಗೆ ನಿಂತು ಭಗವಂತ ಅದನ್ನು ಸ್ವೀಕಾರ ಮಾಡಬೇಕು. ಭಗವಂತ ರಾಮನಾಗಿ ಹೋಗಿ ನಿಂತು ಆ ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ಆಹುತಿಯನ್ನು ಸ್ವೀಕಾರ ಮಾಡಿ ವಿಶ್ವಾಮಿತ್ರರೇ ನಿಮ್ಮ ಯಾಗ ಮುಟ್ಟಿತು ಅಂತ ರಿಸೀಟ್ ಮುಟ್ಟಿಸಿದ ಅಂತ ರಾಯರು ಕ್ರತೂ ರಕ್ಷಿತ ಎಂಬುದರಿಂದ ಹೇಳಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಏ ನರಸಿಂಹಪ್ರಿಯಕಾರಿಣ ನಿಶಿಚರಿ ಹಂತ್ರ, ಈ ರಾಯರ ಶಬ್ದಗಳಲ್ಲಿ ಎಷ್ಟು ವಿಶ್ವರೂಪವನ್ನು ತೋರಿಸ್ತಕ್ಕಂಥವರಾದರು. ನಿಜವಾಗ್ಲು ಕೇಳೋ ರಾಯರ ಶಬ್ದಗಳ ಅರ್ಥವನ್ನು ಕೇಳಬೇಕಾದ್ರೆ ಇಂಥ ಹುತಾತ್ಮರ ವಾಯಿಂದ ಕೇಳಿದಾಗ ಆ ನಮ್ಮ ಜನ್ಮ ಧನ್ಯ ಅಂತ ಹೇಳ್ತಾ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಇವತ್ತಿನ ವಿಶೇಷ ಉಪನ್ಯಾಸಕರಾಗಿರ್ತಕ್ಕಂಥ ವಿದ್ವಾನ್